ನ್ಯೂಸ್ ಎಕ್ಸ್ ನವಗಾಖೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮಂಗಳೂರಿನಲ್ಲಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಓರ್ವ ವಿದ್ಯಾರ್ಥಿನಿಗ ರಾಜ್ಯ ಸರ್ಕಾರಕ್ಕೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಕಾಲೇಜಿನಲ್ಲಿ ತಮಗೆ ಆಗ್ತಾ ಇರುವಂತಹ ಸಮಸ್ಯೆಯ ಕುರಿತು ಮಂಗಳೂರು ಒಂದು ರೀತಿ ಕೋಮು ಸೂಕ್ಷ್ಮತೆ ಇಂದ ಗಮನಿಸಿಕೊಳ್ಳುವಂತಹ ಒಂದು ಪ್ರದೇಶ ಆಗಿದೆ. ಈ ಹಿಂದೆನೂ ಕೂಡ ನಾವು ನೋಡಿದ್ವಿ ಹಲವು ಬಾರಿ ಕಾಲೇಜುಗಳಲ್ಲಿ ಬುರ್ಕಾ ಧರಿಸಿ ಬರುವಂತಹ ವಿಚಾರ ಆಗಿರಬಹುದು, ಅಥವಾ ಇತ್ತ ಕೇಸರಿ ಶಾಲುಗಳನ್ನು ವಿದ್ಯಾರ್ಥಿಗಳು ಧರಿಸಿ ಅಥವಾ ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಓರ್ವ ಮುಸ್ಲಿಂ ವಿದ್ಯಾರ್ಥಿನಿ ಪ್ರತಿದಿನ ತರಗತಿಗೆ ಬುರ್ಕಾ ಧರಿಸಿ ಬರ್ತಾ ಇದ್ದಾರೆ. ಹೀಗಾಗಿ ಆ ಕಾಲೇಜಿನ ಆಡಳಿತ ಮಂಡಳಿ ಅವರಿಗೆ ಒಂದು ರೀತಿ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದೆ. ಇದಕ್ಕೆ ನಮ್ಮಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ, ಆದರೆ ನಮ್ಮ ಸಂಪ್ರದಾಯವನ್ನ ನಾವು ಪಾಲಿಸೋದು ತಪ್ಪ, ಸಂವಿಧಾನದ ಅಡಿಯಲ್ಲಿ ನಮಗೆ ಹಕ್ಕಿದೆ ಅವರವರ ಧರ್ಮವನ್ನ ಗೌರವಿಸಲಿಕ್ಕೆ ಮತ್ತು ಅದರಂತೆ ನಡೆದುಕೊಳ್ಳಿಕ್ಕೆ. ಇಷ್ಟೆಲ್ಲದರ ಮಧ್ಯೆ ಯಾತಕ್ಕಾಗಿ ನಮಗೆ ಈ ರೀತಿ ಒಂದು ಹೇರಲಾಗ್ತಾ ಇದೆ, ಬುರ್ಕಾ ಯಾಕೆ ಧರಿಸಿ ಬರಬಾರದು ಹಾಗಿದ್ರೆ ನಾವು ಕಾಲೇಜಿಗೆ ಅನ್ನುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಿಸಿ ತಮ್ಮ ನೋವನ್ನ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿನಿಯೊಬ್ಬರು ಬರೆದಿದ್ದಾರೆ. ಜೊತೆಗೆ ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೂಡ ಈ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. ಪ್ರತಿನಿತ್ಯ ನಮಗೆ ಕಾಲೇಜಿನಲ್ಲಿ ತೊಂದರೆ ಆಗ್ತಾ ಇದೆ, ನಮ್ಮನ್ನ ಬೇರೆ ರೀತಿ ನೋಡ್ತಾರೆ, ಒಂದು ರೀತಿ ಮಾನಸಿಕವಾಗಿ ನಮಗೆ ಹಿಂಸೆ ಆಗೋ ರೀತಿ ನಮ್ಮನ್ನ ನಡೆಸಿಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ನಾವು ಧರಿಸಿ ಹೋಗ್ತಾ ಇರುವಂತಹ ನಮ್ಮ ಧರ್ಮದಲ್ಲಿ ನಮಗೆ ಇರುವಂಥದ್ದು ಬುರ್ಕಾ ಧರಿಸುವಂಥದ್ದು, ಅದನ್ನ ಧರಿಸಿ ನಾವು ಕಾಲೇಜ್ಗಳಿಗೆ ಹೋದ್ರೆ ಅದನ್ನ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ವಿದ್ಯಾಸಂಸ್ಥೆಗೆ ಸೇರುವಂತಹ ಸಂದರ್ಭದಲ್ಲಿ ಇಂಥ ವಿಷಯಗಳ ಬಗ್ಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ ನಮಗೆ. ಈಗ ಈ ರೀತಿ ಮಾಡಿದ್ರೆ ಇದು ಎಷ್ಟು ಸರಿ? ಇಂಥ ಪರಿಸ್ಥಿತಿಯಲ್ಲಿ ನಾವು ಉತ್ತಮವಾಗಿ ವ್ಯಾಸಂಗ ಮಾಡಲಿಕ್ಕೆ ಓದ್ಲಿಕ್ಕೆ ಹೇಗೆ ಸಾಧ್ಯ ಅಂಥದ್ದೊಂದು ವಾತಾವರಣ ನಿರ್ಮಾಣ ಆಗಿದೆ ಕಾಲೇಜಿನಲ್ಲಿ. ಇದನ್ನ ಹೇಗೆ ಬಗೆಹರಿಸಿಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಸರಿ, ಯಾತಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ನಮ್ಮನ್ನ ಅನ್ನುವಂಥದ್ದು ಈ ವಿದ್ಯಾರ್ಥಿನಿ ಕೇಳ್ತಾ ಇರುವಂತಹ ಪ್ರಶ್ನೆ. ಸೊ ವೀಕ್ಷಕರನ್ನ ನಾವು ಮಾತನಾಡಿಸಲಿಕ್ಕೆ ಹೊರಟಿರೋದು ಕೂಡ ಇವತ್ತು ಇದೇ ವಿಷಯದ ಬಗ್ಗೆ. ಬುರ್ಕಾವನ್ನ ಧರಿಸಿ ವಿದ್ಯಾರ್ಥಿನಿ ಕಾಲೇಜಿಗೆ ಬರ್ತಾ ಇರುವಂಥದ್ದು ತಪ್ಪ, ಹಾಗಿದ್ರೆ ಯಾತಕ್ಕಾಗಿ ಅದನ್ನ ತಪ್ಪು ಅಂತ ಭಾವಿಸಬೇಕಾಗುತ್ತೆ? ವಿದ್ಯಾಸಂಸ್ಥೆಯಲ್ಲಿ ಡ್ರೆಸ್ ಕೋಡ್ ಇರುತ್ತೆ ಅಥವಾ ಇದಕ್ಕೇನಾದ್ರೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಅಂದ್ರೆ ಅದನ್ನ ಮೊದಲೇ ಅವರು ಅಡ್ಮಿಷನ್ ಆಗುವಂತಹ ಸಂದರ್ಭದಲ್ಲಿ ಗಮನಕ್ಕೆ ತರಬೇಕಾಗುತ್ತೆ. ಅದಾದ ಮೇಲೆ ವಿದ್ಯಾಸಂಸ್ಥೆ ಮಕ್ಕಳು ಬಂದು ವಿದ್ಯೆಯನ್ನ ಕಲಿಯಲಿಕ್ಕೆ ಇರುವಂತಹ ಜಾಗ, ಅಲ್ಲಿ ಈ ರೀತಿ ಧರ್ಮಗಳ ವಿಚಾರ ಮತ್ತು ಅವರು ಧರಿಸಿಕೊಂಡು ಬರುವಂತಹ ಉಡುಪುಗಳ ವಿಚಾರ, ಈ ಹಿಂದೆಯೂ ಹಲವಾರು ಬಾರಿ ಮಂಗಳೂರಿನಲ್ಲಿ ಆಗಿರೋದನ್ನ ನಾವು ಗಮನಿಸಿದ್ದೀವಿ. ಈಗ ಅವರು ಬುರ್ಕಾ ಧರಿಸಿ ಬಂದ್ರೆ ನಾವು ಕೇಸರಿ ಶಾಲು ಧರಿಸಿ ಬರ್ತೀವಿ ಅಂತ ಹೇಳಿ ಒಂದಷ್ಟು ಜನ ವಿದ್ಯಾರ್ಥಿಗಳ ಗುಂಪು ಅದನ್ನು ಕೂಡ ಮಾಡಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಈ ಹಿಂದೆ ಚರ್ಚೆಯಾಗಿದ್ದಂತಹ ವಿಚಾರ ಇದು. ಈಗ ಮತ್ತೊಮ್ಮೆ ವಿದ್ಯಾರ್ಥಿನಿಯ ಈ ಪತ್ರದಿಂದ ಮುನ್ನೆಲೆಗೆ ಬಂದಿದೆ. ವೀಕ್ಷಕರನ್ನ ಮಾತಾಡಿಸೋಣ. ಮೊದಲನೇದಾಗಿ ಸುರೇಶ್ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಸುರೇಶ್ ನಮಸ್ತೆ. ನಮಸ್ಕಾರ ಸುರೇಶ್, ಹೇಳಿ. ಏನಿಲ್ಲ, ಈಗ ಈ ಶಾಲೆಗಳು ಯಾವ್ದೋ ಶಾಲೆ, ಈ ಪರ್ಟಿಕ್ಯುಲರ್ ಶಾಲೆ ಬಗ್ಗೆ ನಾ ಮಾತಾಡಲ್ಲ. ಯಾವ್ದೋ ಊರಲ್ಲಿ ಶಾಲೆ ಇದೆ, ಅವರಿಗೆ ಆಯ್ಕೆಯ ಸ್ವಾತಂತ್ರ್ಯ ಇದೆಯಲ್ಲ. ಎಸ್, ಇದೇ ಶಾಲೆಯಲ್ಲಿ ಓದ್ಬೇಕಂತ ಏನಿಲ್ಲಲ್ಲ. ಯಾರೇ ಇವ್ರಿಗೆ ಇಷ್ಟ ಇದ್ದೀರ ಶಾಲೆ ಬಿಟ್ಟು ಹೋಗ್ಬಹುದು. ಶಾಲೆಯಲ್ಲಿ ಸೇರ್ಬೇಕಾದ್ರೆ ಯಾವ್ದೋ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಹೇಳಿರ್ತಾರೆ. ನಾವು ಶಾಲೆಯಲ್ಲಿ ಈ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಒಪ್ಕೊಳ್ತೀವಿ ಅಂತೇಳಿ ಈಗ ಬುರ್ಕಾ ಹಾಕೊಳ್ಳೋದು ಅವರು ತಮ್ಮ ಧರ್ಮದ್ದು ಅಂತಾರೆ. ಆದ್ರೆ ಆ ಧರ್ಮದಲ್ಲಿ ಎಲ್ಲರೂ ಹಾಕೊಳ್ಳಲ್ಲ ಅಂದಾಗ ಅದು ಧರ್ಮ ಅಂತ ಹೇಳೋದನ್ನು ಒಪ್ಪೋಕಾಗಲ್ಲ. ಯಾರೋ ನಾವು ಆಚರಿಸ್ತಿದೀವಿ ಅನ್ಬೋದಷ್ಟೇ. ನನ್ನ ಅದು ನಾವು ಹಿಂದಿನ ನಮ್ಮ ಕುಟುಂಬದಲ್ಲೋ ಅಥವಾ ನಮ್ಮ ಹಿಂದಿನವರಿಂದ ಆಗ್ತೀವಿ, ಎಲ್ರು ಏನು ಅದನ್ನ ಫಾಲೋ ಮಾಡ್ತಿಲ್ಲ. ಧರ್ಮದ ವಿಚಾರ ಹೇಳೋದ್ ಬೇಡ, ಅವ್ರು ಶಾಲೆ ಬಿಡ್ಬೋದು. ಇನ್ನು ಅದು ಅವ್ರ ವಿರೋಧವಾಗಿ ಕೇಸರಿ ಶಾಲು, ಈಗ ಅವನು ಕಾಯಿಲೆ ಇರೋ ರೋಗಿ ಏನೋ ತಿಂತಾನೆ ಅಂದ್ರೆ ಇನ್ನೊಬ್ಬ ನಾನು ಅವನ್ ತಿಂದಿದ್ದಕ್ಕೆ ನಾ ತಿಂತೀನಿ ಅಂದ್ರೆ ಮೂರ್ಖತನ. ಇವ್ರು ಹಾಕೊಂಡು ಬರ್ಬೇಕಾದ್ರೆ ಇವ್ರು ಹಾಕೊಂಡು ಹೋಗ್ಲಲ್ಲ, ತೊಪ್ಪಿ ಹಾಕೊಂಡು ಹೋಗ್ಲಿ, ಕೇಸರಿ ತೊಪ್ಪಿನೇ ಹಾಕೊಂಡು ಹೋಗ್ಲಿ, ಶಾಲ್ ಹಾಕೊಳ್ಳೋದು ಬೇಡ. ಕ್ಯಾಪ್ ಹಾಕೊಳ್ಳೋ ಅಂತ ಒಂದಿದೆಯಲ್ಲ, ಕ್ಯಾಪ್ ಹಾಕೊಂಡೇ ಹೋಗ್ಲಿ. ಯಾರು ಹೋಗ್ಬಾರ್ದು ಅಂತೇಳಿ ಅವ್ರಿಗೆ ಹೇಳಿಲ್ಲ ಕೇಸರಿ ಕ್ಯಾಲ್ ಹಾಕೊಂಡು ಬರ್ಬೇಡಿ ಅಂತ ಹೇಳಿದ್ರೆ ಅವ್ರಿಗೆ? ಅಂದ್ರೆ ಈಗ ಈ ವಿದ್ಯಾರ್ಥಿನಿ ಮಾಡಿರುವಂತದ್ದು ತಪ್ಪು ಅಂತ ಹೇಳ್ತೀರಿ? ತಪ್ಪು ಸರಿ, ಅವ್ರವ್ರಿಗೆ ಶಾಲೆಯ ರೂಲ್ಸ್ ಗಳು. ಅಲ್ಲ, ಈಗ ವಿದ್ಯಾರ್ಥಿನಿ ಏನ್ ಹೇಳ್ತಾರೆ ಗೊತ್ತಾ ಸುರೇಶ್? ನಾವು ವಿದ್ಯಾಸಂಸ್ಥೆಗೆ ಸೇರೋ ಸಂದರ್ಭದಲ್ಲಿ ನಮಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡ್ಲಿಲ್ಲ ವಿದ್ಯಾಸಂಸ್ಥೆ. ಈಗ ಸೇರಿ ಆಗಿದೆ,
ಮುಂದುವರಿಸ್ತಾ ಇದೀವಿ. ಈಗ ಈ ರೀತಿ ತೊಂದರೆಗಳಾದ್ರೆ ಏನ್ ಮಾಡ್ಬೇಕು ನಾವು? ಬಹುಶಃ ನಮ್ಗೆ ತಿಳಿದಲ್ಲಿ ಈಗ 2 ವರ್ಷದಿಂದಲೂ ಈ ಒಂದು ಶುರುವಾಗಿತ್ತು ಯಾವುದೇ ಶಾಲೆಯಲ್ಲಿ, ಬಹುಶಃ ಈ ಶಾಲೆ ಅಲ್ಲ, ಕರಾವಳಿಗಳಲ್ಲಿ ಯಾವ್ದೋ ಒಂದು ಶಾಲೆಯಲ್ಲಿ ನಾವು ಇದು ಹಾಕೊಂಡು ನೋಡಿದ್ದೇವೆ ನೋಡಿದ್ದೇವೆ ಇಂತ ಸನ್ನಿವೇಶಗಳು ಆಗಿವೆ ಆಗಿದೆ. ಅಂದಾಗ ಈಗ ಅದನ್ನೇ ಇವರು ಓದಕ್ ಹೋಗ್ತಿದ್ದಾರೋ ಅಥವಾ ತಮ್ಮ ಧರ್ಮನ ಕಾಪಾಡಕ್ ಹೋಗ್ತಿದ್ದಾರೋ ಅನ್ನೋದು ಮುಖ್ಯ ಆಗತ್ತೆ. ಓಕೆ, ಈಗ ಅಂದ್ರೆ ಒಂದು ಯೂನಿಫಾರ್ಮ್ ಅಂತ ಏನಿರುತ್ತೆ ಅದನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು. ಯೂನಿಫಾರ್ಮ್ ಇದ್ರೆ ಮಾಡ್ಕೊಳ್ಳಿಲ್ಲ ಮಾಡ್ಬೇಕು ಅಂತ ಹೇಳಿ ನಾನು ಹೇಳಿದ್ದು. ಶಾಲೆ ಆಗ್ಲಿ ಅಥವಾ ಸರ್ಕಾರಿ ಕೆಲಸದಲ್ಲಿ, ಉದಾಹರಣೆಗೆ ಹೇಳ್ತೀನಿ ಸರ್, ಸರ್ಕಾರಿ ಕೆಲಸಕ್ಕೆ ಸೇರ್ತಾ ಸೇರಿಬಿಡ್ತಾರೆ, ಯಾವ್ದೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೇರಿ ಆದ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಹೇಳಿದ್ದು ಇದು ತಪ್ಪಲ್ವಾ? ಎಲ್ಲೂ ಯಾವ್ದೇ ಫೀಲ್ಡ್, ಬರೀ ಶಾಲೆ ಬಗ್ಗೆನೆ ನಾನು ಮಾತಾಡಲ್ಲ, ಸರ್ಕಾರಿ ಕೆಲಸಕ್ಕೆ ಸೇರ್ತಾ ಇರ್ತಾರೆ. ಈಗ ಉದಾಹರಣೆಗೆ ಈಗ ನೀವು ಇತ್ತೀಚೆಗೆ 10 ವರ್ಷದಿಂದ ಪೆನ್ಷನ್ ಇಲ್ಲ ಅಂತೇಳಿ ಒಂದು ಇದು ಮಾಡಿದ್ರು, ನಾನ್ ಪೆನ್ಷನ್ ಸ್ಕೀಮ್ ನಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡ್ರು. ಅವ್ರಿಗೆ ಗೊತ್ತಿದೆ ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕಾದ್ರೆ ಪೆನ್ಷನ್ ಇಲ್ಲ ಅಂತೇಳಿ. ಈಗ ಅವ್ರು ಸ್ಟ್ರೈಕ್ ಮಾಡ್ತಾರಂತೆ, ಪೆಂಡೌನು ನಾವು ಸ್ಟ್ರೈಕ್ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತೇಳಿ. ಇದು ತಪ್ಪಲ್ವಾ? ಸೊ ಮೊದಲೇ ಗಮನಕ್ಕೆ ತಗೊಳ್ಬೇಕು, ಗಮನಕ್ಕೆ ಕೊಟ್ಟಾಗ್ಲೂ ನೀವು ಕೊನೆಗೆ ನಮ್ ಇಷ್ಟದಂಗೆ ಮಾಡ್ತೀವಿ ಅಂದ್ರೆ ಇದು ತಪ್ಪಲ್ವಾ? ಮೇಲಿಂಗ್ ಅಲ್ವಾ? ಯಾರೇ ಈ ಶಾಲೆ ವಿದ್ಯಾರ್ಥಿಗಳು ಅವಳಿಗೆ ಇಷ್ಟ ಇದ್ರೆ ಬಿಟ್ಟು ಹೋಗು, ನಾನು ಹೇಳೋದು ಇಷ್ಟೇ ಸಿಂಪಲ್. ಅಲ್ಲ ಅರ್ಧದಲ್ಲಿ ಅರ್ಧದಲ್ಲಿ ಹೇಗೆ ಬಿಟ್ಟು ಹೋಗೋದಲ್ಲ ವಿದ್ಯಾರ್ಥಿಗಳ ಭವಿಷ್ಯ, ಅರ್ಧದಲ್ಲಿ ಬಿಟ್ಟು ಹೋಗಬಾರ್ದು, ಹೋಗ್ಬೇಕು ಅವ್ರ ಮುಂಚೆ ನೋಡ್ಕೋಬೇಕು. ನಾನು ಹೇಳಿದ್ದು ನಾವು ಒಂದು ವಸ್ತುವನ್ನು ಖರೀದಿ ಮಾಡ್ಬೇಕಾರೆ ಅಥವಾ ನೋಡಕ್ ಹೋಗ್ಬೇಕಾರೆ ಅಲ್ಲಿ ಇದೆಲ್ಲ ನೋಡ್ಕೋಬೇಕು. ಇದೇನು ಇವತ್ತು ಫಸ್ಟ್ ಆಗಿದ್ರೆ ಅಡ್ಡಿಲ್ಲ, ಇದು ಮುಂಚೆ ಬಂದಿದ್ರು. ಅದರಿಂದ ಈ ಒಂದು ವಿಚಾರ ಈಗ ಹೇಳಿದ್ರಲ್ಲ ಕೇಸರಿ ಮತ್ತು ಕಪ್ಪು ಬಣ್ಣದ ಬಗ್ಗೆ ಮತ್ತು ಕೇಸರಿ ಶಾಲು 2-3 ವರ್ಷದಿಂದನೂ ಶುರುವಾಗಿತ್ತು. ಹೌದು, ಇಂತ ಶುರುವಾಗಿ ಅದೇನೇ ಒಂದು ಸುಮ್ನೆ ಏನು ಒಂದು. ಸೊ ಅದಾದ್ಮೇಲೆ ಒಂದಷ್ಟು ಎಚ್ಚರಿಕೆಯಿಂದ ನಡ್ಕೊಳ್ಬೇಕು ಅನ್ನುವಂಥದ್ದು, ಸೂಕ್ಷ್ಮತೆಯನ್ನ ಅರ್ಥಕೊಳ್ಬೇಕು ವಿದ್ಯಾಸಂಸ್ಥೆಗಳಿಗೆ ಸೇರೋ ಮುನ್ನ, ಇದೆಲ್ಲವನ್ನು ಕ್ಲಾರಿಫೈ ಪಡಿಸ್ಕೊಂಡು ಆಮೇಲೆ ಸೇರ್ಬೇಕು ಅಂತ ಹೇಳ್ತೀರಿ. ಓಕೆ, ಧನ್ಯವಾದ ಸುರೇಶ್. ಮತ್ತೊಬ್ರು ಕಾಲರ್ ಇದ್ದಾರೆ, ಚೆನ್ನೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ಹೇಳಿ. ಸರ್ ಈ ಬುರ್ಕಾ ಹಾಕೋ ವಿಷಯದಲ್ಲಿ ನೀವು ಟಿವಿ ನೋಡಿದೆ? ಹಾ ಹೇಳಿ. ಸರ್ ಈ ಬುರ್ಕಾ ಹಾಕೊಳ್ಳೋದು ಸ್ಕೂಲಿಗೆ ಇವ್ರ ಇಷ್ಟ ಬಂದಂಗೆ ಇವ್ರು ಬರೋದ್ರೆ ಇವ್ರಿಗೇನು ಬೇರೆ ಕಾನೂನುಗಳಿಲ್ವಾ? ಇವ್ರ ಧರ್ಮನ ಇವ್ರು ಪಾಲನೆ ಮಾಡೋದ್ರೆ ಸ್ಕೂಲ್ ಧರ್ಮನ ಸ್ಕೂಲ್ ಫಾಲೋ ಮಾಡ್ಬೇಕಲ್ವಾ? ಓಕೆ, ಇವ್ರು ಬುರ್ಕಾ ಹಾಕೋ ಮುಂದೆ ಯಾವ್ದೊಂದು ಗನ್ ಹಿಡ್ಕೊಂಡಲ್ನು 6 ವಿದ್ಯಾರ್ಥಿಗಳನ್ನ ಕೊಂದ್ರೆ ಯಾರು ಜವಾಬ್ದಾರಿ? ಬಹಳ ಅಂದ್ರೆ ನೀವು ಚೆನ್ನೇಶ್ ಈಗ ಹೇಳ್ತಾ ಇರುವಂತ ಹೇಳಿಕೆ ಅರ್ಥ ಏನ್ ಆಗಿದ್ರೆ, ಬುರ್ಕಾ ಧರಿಸೋರ್ನೆಲ್ಲ ನೀವು ಭಯೋತ್ಪಾದಕರ ರೀತಿ ನೋಡ್ತೀರಾ? ಭಯೋತ್ಪಾದಕರಲ್ಲ, ಬುರ್ಕಾ ಹಾಕೋರಲ್ಲ, ಭಯೋತ್ಪಾದಕರಲ್ಲ. ಮತ್ತೆ ಇವ್ ಬುರ್ಕಾ ಹಾಕೊಂಡು ಈ ಕೆಲಸ ಮಾಡಿದಾರಲ್ಲ ಎಷ್ಟೋ ಎಲ್ಲ ಎಷ್ಟೋ ಬೇರೆ ಕಡೆ ಎಲ್ಲ, ಆತರ ಹಾಕ್ಬಾರ್ದು. ಈಗ ಸಿದ್ಧಗಂಗಾ ಮಠ ಇದೆಯಲ್ಲ, ಅಲ್ಲ ಸ್ಕೂಲ್ ಒಂದು ಅದು ಮಠ ಅಂದ್ಮೇಲೆ ಅದ್ರದ್ದು ಒಂದು ಸಂಪ್ರದಾಯ ಇದೆ ಗೊತ್ತಾ? ಓಕೆ, ಅವ್ರೆಲ್ಲರೂ ಒಂದೇ ಯೂನಿಫಾರ್ಮ್ ಹಾಕೋಬೇಕು ಅಂತ ಇದೆ. ಉದಾಹರಣೆ ಕೊಟ್ಟು, ಹೌದು ಸ್ಕೂಲ್ ಅಲ್ಲಿ ಯೂನಿಫಾರ್ಮ್ ಹಾಕೊಳ್ಳಿ ಸರ್, ಮನೆಗೆ ಹೋಗಿ ಬುರ್ಕಾ ಹಾಕೊಳ್ಳಿ, ಅದ್ರ ಬಗ್ಗೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಯಾವ್ದೇ ಹಾನಿ ಆಯ್ತು, ಈಗ ನೀವು ಹೋಗಿ ಏರ್ಪೋರ್ಟ್ ಅಲ್ಲಿ ಹೋದ ತಕ್ಷಣ ಬುರ್ಕಾ ಹಾಕೊಂಡು ಒಳಗೆ ಬಿಟ್ಬಿಡ್ತಾರೆ ನಿಮ್ಮನ್ನ, ನಿಮ್ಮ ತೆಗೆದು ಚೆಕ್ ಮಾಡಲ್ವಾ? ಅಲ್ಲೆಲ್ಲ ಸುಮ್ಮನೆ ಆಗ್ತೀವಿ, ಅಲ್ಲೆಲ್ಲ ಸುಮ್ಮನೆ ಆಗ್ತೀವಿ. ನೆಕ್ಸ್ಟ್ ನೀವು ಐಡಿ ಕಾರ್ಡ್ ಮಾಡ್ಸೋಕ್ ಬುರ್ಕಾ ಹಾಕೊಂಡು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ? ನೀವು ಫೇಸ್ ಕೊಟ್ಟಿಲ್ವ? ನೀವು ಹೌದು, ಫೇಸ್ ಇಲ್ದೇನೆ ಏನ್ ಮಾಡೋದು? ಆಧಾರ್ ಕಾರ್ಡ್ ಮಾಡಕ್ಕಾಗತ್ತ? ಡ್ರೈವಿಂಗ್ ಲೈಸೆನ್ಸ್ ಮಾಡಕ್ಕಾಗತ್ತ? ಇವ್ರ ಇಷ್ಟ ಬಂದಂಗೆ ಇವರು ಬುರ್ಕಾ ಹಾಕೊಂಡು ಇರ್ತೀನಿ, ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. ಅವ್ರದೇ ಯಾವ್ದೋ ಒಂದು ಯೂನಿವರ್ಸಿಟಿ ಮಾಡ್ಕೊಳ್ಳಿ, ಅಲ್ಲಿ ಓದ್ಕೊಳ್ಳಿ. ಎಲ್ಲರೂ ಅಂದ್ರೆ ಕಲಿಯೋ ಜಾಗಕ್ಕೆ ಬರುವಾಗ ಎಲ್ಲರೂ ಹೇಗಿರ್ಬೇಕು ಹಾಗೆ ಇರಬೇಕು, ಒಂದೇ ತರ ಇರ್ಬೇಕು. ಈ ದೇಶದಲ್ಲಿ ಧರ್ಮಗಳಿಗೆ ಅವ್ರವ್ರ ಧರ್ಮ ಆಚರಣೆ ಮಾಡ್ಲಿ, ನೋ ಪ್ರಾಬ್ಲಮ್, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸ್ಕೂಲು ಕಾಲೇಜುಗಳನ್ನ ತನ್ನದೇ ಆದ ಒಂದು ಸ್ಕೂಲ್ ಅಲ್ಲಿ ಧರ್ಮ ಚರ್ಚೆ ಆಗುವಂತ ಕೆಲಸಗಳಾಗಬಾರ್ದು ಅಂತ ಹೇಳ್ತೀರಿ? ಆಗಬಾರ್ದು, ಎಲ್ರು ಸಾಮಾನ್ಯತೆಯಿಂದ ಕಾಣ್ತೀನಿ ಸ್ಕೂಲ್ ಅಲ್ಲಿ ಅಂದ್ರೆ ಬಿಟ್ಟುಬಿಡಿ. ನೀವ್ ಯಾಕೆ ಅದನ್ನ ಇಶ್ಯೂ ಮಾಡ್ಕೊಂಡು? ಈಗ ನೋಡಿ, ಇನ್ಯಾವ್ದೋ ಹಿಂದೂ ಸಂಸ್ಕೃತಿ ಬರ್ತಾರೆ, ನಾನ್ ಕೇಸರಿ ಶಾಲೆ ಹಾಕೊಂಬರ್ತೀನಪ್ಪ, ಬಿಟ್ಬಿಡಿದಿ ಬಿಡ್ತೀರಾ? ಕ್ರಿಶ್ಚಿಯನ್ ಇನ್ನೇನು ಹಾಕೊಂಬರ್ತಾರೆ, ಬಿಡ್ತೀರಾ? ನಾನ್ ಇನ್ನೊಂದೇನೋ ನನ್ ಚಡ್ಡಿ ಹಾಕೊಂಬರ್ತೀನಿ, ನನ್ನ ಫಾರಿನರ್ಸ್ ನನ್ ಚಡ್ಡಿ ಟಿ ಶರ್ಟ್ ಹಾಕೊಂಬಂದು ಬಿಟ್ಬಿಡ್ತೀರಾ? ಸೊ ಇದು ಎಲ್ಲರಿಗೂ ಬಿಡ್ತಾ ಹೋದ್ರೆ ಇದು ಶಾಲೆ ಅಥವಾ ಇದು ಕಾಲೇಜು ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಿ, ಶಿಸ್ತಿರ್ಬೇಕು ಅನ್ನೋದು ನೀವು ಹೇಳೋದು ಅಲ್ಲ. ಓಕೆ, ಧನ್ಯವಾದ ಚೆನ್ನೇಶ್. ಮತ್ತೊಬ್ರು ಕಾಲರ್ ಇದ್ದಾರೆ ಹಾಸನದಿಂದ, ಹರೀಶ್ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ಕಾರ. ಹರೀಶ್ ಹೇಳಿ. ಅದೇ ಏನಂತ ಹೇಳಿದ್ರೆ, ಈ ನಾವು ವಿದ್ಯಾಸಂಸ್ಥೆಗೆ ಹೋಗೋದು ನಮ್ಮ ಬೇಸಿಕಲಿ ಮೊದಲ ಉದ್ದೇಶ ಏನಾಗಿರ್ತದೆ ಅಂದ್ರೆ ವಿದ್ಯೆ ಕಲಿಯೋದು. ಮತ್ತೆ ಯಾಕೆ ಯೂನಿಫಾರ್ಮ್ ಗಳನ್ನ ಮತ್ತೊಂದ್ರನ್ನ ಬಹಳ ಮಾಡ್ತಾರೆ ಅಂದ್ರೆ, ತಮಗೆ ಇಷ್ಟ ಬಂದ ರೀತಿಯಲ್ಲಿ ಬಟ್ಟೆ ಹಾಕೊಂಡ್ಬರ್ಬಾರ್ದು, ಮತ್ತೆಲ್ಲರಲ್ಲೂ ಸಮಾನತೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬರು ಮತ್ತೊಬ್ರು ಡಿಫ್ರೆಂಟ್ ಅಂದ್ರೆ ವ್ಯತ್ಯಾಸಗಳಿರಬಾರ್ದು, ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸಮಾನ ಅನ್ನೋ ಒಂದು
ಉದ್ದೇಶದಿಂದಾಗಿ ಮಾಡಿರ್ತಾರೆ. ಬಟ್ ಇವರು ಇವರ ಇದು ಧರ್ಮದ ಅವರವ್ರ ಧರ್ಮ ಅನುಸರಿಸುವಂತದ್ದು ಅವರವ್ರ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಮ್ಗೆ ಏನ್ ಸ್ವೀಕಾರ ಇಲ್ಲ, ಅದು ಬೇಕಾಗುವುದಿಲ್ಲ. ಅವರು ಬೇಕಾದ್ರೆ ಕಾಲೇಜಿಗೆ ಬರುವವರೆಗೂ ಅವರ ಕಾಲೇಜಿನ ಗೇಟ್ ವರ್ಗೂ ಬೇಕಾದಾಗ ಅವರ ಗುರುಕಲಾಭ್ಯಾಸವಿರಲಿ ಅವ್ರದ್ದು ಏನು ಪದ್ಧತಿಗಳಿದೆ ಅದ್ ಬರಲಿ, ಅದ್ರ ಬಗ್ಗೆ ಯಾರು ಏನು ಅಬ್ಜೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಕಾಲೇಜಿನ ಏನು ಕ್ಯಾಂಪಸ್ ಒಳಗಾಗ್ಲಿ ಏನ ಒಂದು ಪ್ರಿವೈಸಸ್ ಇರ್ತದೆ ಅದರೊಳಗಡೆ ಬಂದ್ರು ಎಲ್ಲ ವಿದ್ಯಾರ್ಥಿಗಳಾಗಿ ಇದ್ದು ಒಟ್ಟಾಗಿ ಕಲಿಯುವಂತದ್ದು ಅದು ಬಹಳ ಒಳ್ಳೆಯದು ಅಂತ ನನಗೆ. ವಾತಾವರಣ ಕಾಪಾಡ್ಕೊಳ್ಬೇಕು ವಿದ್ಯಾಸಂಸ್ಥೆಯೊಳಗೆ ಅಂತ ಹೇಳ್ತೀರಿ. ಹೌದು ಹೌದು. ಮತ್ತೆ ಜೊತೆಗೆ ಏನಂದ್ರೆ ಈ ತರ ಪ್ರತಿಯೊಬ್ಬರು ತಮ್ಮದೇ ಆದ ಪ್ರತ್ಯೇಕತೆಯನ್ನ ತೋರಿಸೋದಕ್ಕೆ ಹೋದ್ರೆ ಇಲ್ಲಿ ಏಕತೆಯ ದಿನ ಬರ್ತದೆ. ವಿದ್ಯಾರ್ಥಿಗಳಿಗೆ ಪ್ರಮುಖವಾದ ವಿಚಾರವಾಗಿರೋದು ವಿದ್ಯೆ ಕಲಿಯೋದು ಮಾತ್ರ. ಆನಂತರ ಧರ್ಮ ಆಚರಿಸಕ್ ಮನೆ ಇರ್ತದೆ, ಅವ್ರ ಪ್ರಾರ್ಥನೆ ಮಾಡಕ್ಕೆ ಅವ್ರ ಪೂಜಾ ಮಂದಿರಗಳಿರ್ತವೆ. ಈಗ ಏನಂದ್ರೆ ಧಾರ್ಮಿಕ ಶಿಕ್ಷಣನೇ ಪಡಿಬೇಕು ಅಂತ ಅವ್ರು ಹೊರಟಾಗ ಅವ್ರು ಅವರು ಆ ಒಂದು ಡ್ರೆಸ್ ಕೋಡ್ ಹಾಕೊಂಡು ಹೋಗ್ಲಿ. ಈಗ ಏನು ಬಂದು ಆಗಮ ಅದು ಈ ತೇರಿ ಕಲಿಯಬಹುದು ಅಂತ ಪಜ್ಜೆ ಇಟ್ಕೊಂಡು ಹೋಗಿ ಬಿಟ್ಕೊಂಡು ಹೋಗಿ ಅದು ಅವ್ರ ಇದು ಅಲ್ಲಿಗೆ ಹೋಗುವ ಅಂತದ್ದು. ಓಕೆ ಓಕೆ, ಧನ್ಯವಾದ ಹರೀಶ್ ಕರೆ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಣಿ ಮೈಸೂರಿನಿಂದ. ಮಣಿ ಅವರೇ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಸರ್ ನಿಮ್ಮ ಟಿವಿ ಚಾನೆಲ್ ನೋಡ್ತಾ ಇದ್ದೆ. ಹಾ, ಟಿವಿ ಚಾನೆಲ್ ನೋಡುವಾಗ ನನಗೆ ಅನಿಸಿದೇನಂತ ಹೇಳಿದ್ರೆ, ಹೇಳಿ ಸರ್. ಆಡಳಿತ ಮಂಡಳಿ ಸುಮ್ಮನೆ ಈ ತರ ಪ್ರಯತ್ನಗಳನ್ನು ಮಾಡಲ್ಲ. ಒಟ್ಟಾಗಿ ಆಡಳಿತ ಮಂಡಳಿ ಕುಳಿತು ಆಗುವಂತ ಪ್ರತಿಯೊಂದು ಸಮಸ್ಯೆಗಳನ್ನ ಚರ್ಚೆ ಮಾಡಿನೇ ಅದನ್ನ ಆಜ್ಞೆ ಹೊರಡ್ತಿರುವಂತದ್ದು. ಓಕೆ, ಸಮಸ್ಯೆ ಆಗಿರೋದ್ರಿಂದಲೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ. ಹೌದು, ಏಕೆಂದ್ರೆ ನಿಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು, ಬೇರೆ ಬೇರೆ ಸ್ಥಳಗಳಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು, ಮೊನ್ನೆ ಶ್ರೀಲಂಕಾದಲ್ಲಿ ನಡೆದಂತ ಚರ್ಚೆ ಸಮಸ್ಯೆಗಳು, ಇದೆಲ್ಲವನ್ನು ಗಮನಿಸುವಾಗ ಅವರು ಅವರು ಬುರುಕಾಗೋದು ಸರಿ ತಪ್ಪು ಅಂತ ಹೇಳಲಿಕ್ಕಿಲ್ಲ, ಯಾಕಂದ್ರೆ ಅವರವರ ವೈಯಕ್ತಿಕ ಅದು. ಹೌದು ಹೌದು. ಆದ್ರೆ ಈ ತರ ಒಂದು ಸಂಸ್ಥೆಗಳಲ್ಲಿ ನಡೆಸುವಂತ ಶಾಲೆಗಳಲ್ಲಿ, ಈಗ ಮಠಮಾನ್ಯಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಅದಕ್ಕೆ ಅದರದೇ ಆದಂತಹ ನ್ಯೂನತೆಗಳಿದೆ. ಆ ನ್ಯೂನತೆಗಳನ್ನ ಕಾಪಾಡುವಂತದ್ದು ಬಾರಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ಬುರ್ಕಾ ಅವ್ರ ಮನೇಲಿ ಹಾಕೊಳ್ಳಿ, ಸ್ಕೂಲ್ ಅಲ್ಲಿ ಯೂನಿಫಾರ್ಮ್ ಯಾತಕ್ಕೋಸ್ಕರ ಮಾಡಿದ್ದಾರೆ? ಅದೇ ಇದು ಕಾಲೇಜು, ಕಾಲೇಜಿನ ವಿಷಯ. ಅದೇ ಕಾಲೇಜಲ್ಲಿ ಅದಕ್ಕೆ ಅದರದೇ ಆದಂತ ಒಂದು ವಿಚಾರ ಇದೆ. ಇಂತ ಅನಾಹುತಗಳು ನಡೆಯಬಾರದು ಅಂತೇಳಿ ಅವ್ರ ಆಡಳಿತ ಮಂಡಳಿ ತೆಗೆದುಕೊಂಡಿರುವಂತ ನಿರ್ಧಾರ ಸರಿ ಅಂತ ನಾನು ಹೇಳ್ತೇನೆ. ಅಂದ್ರೆ ಇದು ಒಂದರಿಂದ ವಿಷಯ ಮತ್ತೆಲ್ಲ ಹೋಗೋ ಸಾಧ್ಯತೆ ಇರುತ್ತೆ, ಅದನ್ನಲ್ಲೇ ತಡಿಬೇಕು ಅನ್ನೋ ದೃಷ್ಟಿಯಿಂದ ಹೀಗೆ ಮಾಡಿರ್ಬೋದು ಅಂತ ಹೇಳ್ತೀರಿ? ಹೌದು ಸರ್, ಒಂದರಿಂದ ಒಂಬತ್ತು ಸಮಸ್ಯೆಗಳನ್ನು ತಡಿಬೇಕಲ್ಲ. ಯಾಕೆಂತ ಹೇಳಿದ್ರೆ ಸ್ಕೂಲ್ ಅಂತ ಹೇಳಿದ್ರೆ ಸ್ಕೂಲ್ ಅಲ್ಲಿ ಮಾತ್ರ ಸಮಸ್ಯೆ ಆದ್ರೆ ನಾಳೆ ದಿವಸ ಏನಾದ್ರು ಬೇರೆ ರೀತಿಯಲ್ಲಿ ಸಮಸ್ಯೆಗಳಾದ್ರೆ ಸ್ಕೂಲ್ನವರಿಗೆ ಮಾತ್ರ ಸಮಸ್ಯೆ ಆಗೋದಿಲ್ಲ, ಸುತ್ತಮುತ್ತ ಎಲ್ಲ ಸಮಸ್ಯೆಗಳಾಗ್ತವೆ. ಹೌದು 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 ಹೌದು. ಹಾಗಾಗಿ ಶಾಲಾ ಆಡಳಿತ ಮಂಡಳಿ ತೆಗೆದುಕೊಂಡಿರುವಂತ ಕ್ರಮ ಸರಿ, ಜೊತೆಗೆ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳುವಂತದ್ದು ಬಹಳ ಒಳ್ಳೇದು, ಬಹಳ ಒಳ್ಳೇದು. ಓಕೆ, ಧನ್ಯವಾದ ಮಣಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ ಆನೇಕಲ್ನಿಂದ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಮಹೇಂದ್ರ ಅಂತ. ಮಹೇಂದ್ರ ಹೇಳಿ. ಸರ್ ಟಿವಿ ನೋಡ್ತಾ ಇದ್ದೆ. ಕಾಲೇಜಲ್ಲಿ ಮಾತಾಡ್ತಾರೆ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಕಾಲೇಜಲ್ಲಿ ಮಾತ್ರ ಗುರ್ಕನ್ ಯೂಸ್ ಮಾಡ್ತಾರೆ. ಐಟಿ ಬಿಟಿ ಕಂಪ್ನಿನಲ್ಲಿ ಬಂದಾಗ ಯಾಕೆ ಗುರ್ಕನ್ ಯೂಸ್ ಮಾಡೋದಿಲ್ಲ? ಕಾಲೇಜಲ್ಲಿ ಓದ್ಲಿಕ್ಕೆ ಮಾತ್ರ ನಿಮ್ಗೆ ಧರ್ಮ ಇದು ಎಲ್ಲ ಬೇಕು. ಐಟಿ ಬಿಟಿ ಕಂಪ್ನಿಯಲ್ಲಿ ಎಷ್ಟು ಜನ ಗುರ್ಕ ಹಾಕೊಂಡು ಆಫೀಸ್ಗೆ ಹೋಗ್ತಾರೆ? ಅಂದ್ರೆ ಏನ್ ಹೇಳಕೊಟ್ಟಿದ್ದೀರಿ ನೀವು? ಕಾಲೇಜ್ ಅಂದ್ಮೇಲೆ ಎಲ್ಲರಿಗೂ ಸಮವಸ್ತ್ರ ಅದು ಕರೆಕ್ಟ್ ಆಗಿರ್ಬೇಕು. ಸಮವಸ್ತ್ರ ಬಿಟ್ಟು ಬೇರೆ ಹಾಕೋಂಗಿಲ್ಲ, ಅದು ನಾವು ಖಂಡಿಸ್ತೀವಿ. ಸಮವಸ್ತ್ರ ಇಲ್ಲಪ್ಪ ಕಾಲೇಜ್ನಲ್ಲಿ, ಕೆಲವು ಕಾಲೇಜ್ ಸಮವಸ್ತ್ರ ಇರೋದಿಲ್ಲ. ಕಾಲೇಜ್ ಅಂದ್ಮೇಲೆ ಎಲ್ಲದಕ್ಕೂ ಎಲ್ಲ ಸಮವಸ್ತ್ರಗಳು ಇರೋದಿಲ್ಲ, ಬಟ್ ನಾರ್ಮಲ್ ಡ್ರೆಸ್ ಮಾಡ್ಕೊಂಡು ಹೋಗ್ಬೋದು ತಾನೆ. ಕಾಲೇಜಿಗೆ ಮಾತ್ರ ಗುರ್ಕಂಡ್ ಯೂಸ್ ಮಾಡ್ತೀರಾ? ಐಟಿ ಬಿಟಿ ಕಂಪ್ನಿಗೆ ಅಂತ ನೀವು ಗುರ್ಕಂಡ್ ಯೂಸ್ ಮಾಡ್ಕೋಬಹುದಿಲ್ಲ? ಓಕೆ, ಸೊ ಕೆಲಸದ ವಿಚಾರಕ್ಕೆ ಅಥವಾ ಐಟಿ ಕಂಪನಿಗಳು ಎಂಎನ್ಸಿಗಳು ಅಂತ ಬಂದಾಗ ಅದು ಮಾತಿಗೆ ಬರೋದಿಲ್ಲ, ಈಗ ಕಾಲೇಜ್ ವಿಷಯದಲ್ಲಿ ಮಾತ್ರ ಯಾಕೆ ಆಗ್ತಿದೆ ಅಂತ. ಓಕೆ, ಧನ್ಯವಾದ ಮಹೇಂದ್ರ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ ಮಹಾಲಕ್ಷ್ಮಿ ಮೈಸೂರಿನಿಂದ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಮಹಾಲಕ್ಷ್ಮಿ. ಹೇಳಿ ಹೇಳಿ. ಏನಿಲ್ಲ, ಕಾಲೇಜಿನಲ್ಲಿ ಎಲ್ಲಾರು ಯೂನಿಫಾರ್ಮ್ ಸ್ಕೂಲ್ ಅಲ್ಲಿ ಇರುತ್ತೆ. ಸ್ಕೂಲ್ ಅಲ್ಲಿ ಅವರೆಲ್ಲ ಬುರ್ಕಾ ಹಾಕೊಂಡು ಹಾಕೊಂಡು ಹೋಗಲ್ಲ ಸ್ಕೂಲ್ ಅಲ್ಲಿ ಇದ್ದಾಗ. ಓಕೆ ಅಲ್ವಾ? ಕಾಲೇಜಿಗೆ ಬಂದಾಗ್ಲೂ ಅದೇ ತರ ಒಂದು ಯೂನಿಫಾರ್ಮಿಟಿ ಹೇಳಿದಾಗ ಅದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕಲ್ವಾ? ಓಕೆ ಅಲ್ಲ, ಅಟ್ ದಿ ಸೇಮ್ ಟೈಮ್ ಈಗ ವಿದ್ಯಾರ್ಥಿಗಳ ಭವಿಷ್ಯ ಯೋಚನೆ ಮಾಡ್ಬೇಕಲ್ವಾ? ಈಗ ಅವ್ರಿಗೆ ಬುರ್ಕಾ ಹಾಕಿ ಬರೋಕ್ ಆಗ್ಲಿಲ್ಲ ಅಂದ್ರೆ ಸಂಸ್ಥೆ ಬಿಡಿ ಅನ್ನೋಂಥದ್ದು, ಅಥವಾ ಅಂತ ವಾತಾವರಣ ನಿರ್ಮಾಣ ಮಾಡಿದ್ರೆ
ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಡ, ಒಂದ್ ರೀತಿ ಬೇರೆ ದಾರಿ ಏನಿರುತ್ತೆ ಆ ಸಂದರ್ಭದಲ್ಲಿ ಅವ್ರ ಮುಂದೆ? ಅಲ್ಲ ಅಂದ್ರೆ ಒಂದು ಕಾಲೇಜಿನಲ್ಲಿ ವಿದ್ಯೆನೇ ಧರ್ಮ, ಬೇರೆ ಧರ್ಮಗಳು ಬರಬಾರದು. ಹೌದು, ಅಷ್ಟೇ, ಎಲ್ಲಾ ಮಕ್ಕಳು ಒಂದೇನೆ. ಒಬ್ಬರು ಕಚ್ಚೆ ಪಂಚೆ, ಇನ್ನೊಬ್ರು ಬುರ್ಕಾ ಹಾಕೊಂಡ್ಬರೋದು, ಇನ್ನೊಂದು ಸ್ಕರ್ಟ್ ಹಾಕೊಂಡ್ಬರೋದು. ಯೂನಿಫಾರ್ಮ್ ಇರೋದನ್ನೇ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಕ್ಕೆ ಸಮವಸ್ತ್ರ. ಸಮವಸ್ತ್ರ, ಹೌದು. ಓಕೆ, ಅದನ್ನ ದೊಡ್ಡ ಇಶ್ಯೂ ಮಾಡ್ಬೋದು. ಯಾವ ಜಾತಿಯಿಂದನು ಹೇಳಿರಲ್ಲ, ಯಾಕೆಂದ್ರೆ ಒಬ್ರು ಮುಖ ಕಾಣುತ್ತೆ, ಅಟೆಂಡೆನ್ಸ್ ವೈವಾಗ ಆಗಿರ್ಬೋದು, ಏನೇ ಇದಕ್ಕಾಗ ಬುರ್ಕಾ ಎತ್ತಿ ನಿಮ್ದು ಅಟೆಂಡೆನ್ಸ್ ಹೇಳಿ ಅಂತ ಹೇಳಕ್ಕಾಗತ್ತಾ? ಒಂದಷ್ಟು ತೊಂದರೆಗಳು ಇರ್ತಾವೆ ಅಂತ ಹೇಳ್ತೀರಿ? ಇರ್ತಾರೆ ಅಂದ್ರೆ ಇದೆ, ಕಾಲೇಜಿನಲ್ಲಿ ಆಡಳಿತಕ್ಕೆ ತೊಂದರೆ ಇರುತ್ತೆ. ಟು ಐಡೆಂಟಿಫೈ ದ ಸ್ಟೂಡೆಂಟ್ಸ್, ಇಷ್ಟೊಂದು ಟೆರರಿಸ್ಟ್ ಎಲ್ಲ ಇಷ್ಟೊಂದು ಇರ್ಬೇಕಾರೆ ಯಾಕೆ ಅವ್ರು ಅದನ್ನ ತಪ್ಪಾಗಿ ತಿಳ್ಕೋಬಾರದು, ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಈಗ ಸ್ಕೂಲ್ಗಳಲ್ಲಿ ಯಾಕೆ ಅವ್ರು ಕಂಪಲ್ಸರಿ ಮಾಡ್ಕೊಳ್ತಲ್ಲ ಮಕ್ಕಳನ್ನ, ಬುರ್ಕಾ ಹಾಕೊಳ್ತಲ್ಲ? ಕಾಲೇಜಿಗೆ ಯಾಕೆ ರಿಸ್ಟ್ರಿಕ್ಟ್ ಮಾಡ್ತಾರೆ? ನಮ್ಮಲ್ಲೂ ಬೆಳೆದ ಹೆಣ್ಮಕ್ಳು ಇರ್ತಾರಲ್ವಾ, ನಾವು ಸೀರೆ ಉಡ್ಸಿ ಎಲ್ಲ ನಾವು ಕಳಿಸ್ತೀವಾದ್ರೆ ನಮ್ಮ ಧರ್ಮದಲ್ಲಿ ಆಗಿದೆ, ಆಗಿದ್ರೆ ನಾವು ಹಾಗೆ ನಾಡ್ಕೊಳ್ಳೋದು ತಪ್ಪ ಅಂತ ಕೇಳ್ತಾರೆ. ಧರ್ಮ ಏನಿದ್ರು ಮನೆಯಲ್ಲಿ, ಕಾಲೇಜಿನಲ್ಲಿ ಬಂದಾಗ ಎಲ್ಲ ಒಂದೇ, ವಿದ್ಯೆನೇ ಧರ್ಮ. ಓಕೆ, ವಿದ್ಯೆನೇ ಧರ್ಮ ಆಗಬೇಕು ವಿದ್ಯಾಸಂಸ್ಥೆ ಅಂಗಳದಲ್ಲಿ ಅಂತ. ಧನ್ಯವಾದ ಮಹಾಲಕ್ಷ್ಮಿ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ ಬಳ್ಳಾರಿಯಿಂದ, ಮಂಜುನಾಥ್. ಮಂಜುನಾಥ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ ಸರ್. ಇದು ಸಮವಸ್ತ್ರ ಅನ್ನೋದು ಎಲ್ಲರಿಗೆ ಕಟ್ಟುನಿಟ್ಟ ಆಗ್ಬೇಕು ಸರ್. ಸಮವಸ್ತ್ರ ಅನ್ನೋದು ಕಟ್ಟುನಿಟ್ಟ ಆಗ್ಬೇಕು ಸರ್. ಯಾಕಂದ್ರೆ ಅಂದ್ರೆ ಈಗ ಮೊದಲೇ ಹೇಳ್ಬಿಡ್ಬಿಡ್ಬೇಕು ಅಂತ, ಈ ರೀತಿ ಇರುತ್ತೆ ನಮ್ಮ ಕಾಲೇಜಿನಲ್ಲಿ, ಇದನ್ನೇ ಫಾಲೋ ಮಾಡ್ಬೇಕು ಅಂತ ಮೊದಲೇ ನಿರ್ದೇಶನಗಳು ಕೊಟ್ಬಿಡ್ಬೇಕು ಅನ್ನೋದಾ? ಹೌದ್ ಸರ್, ಹೌದ್ ಸರ್. ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳೆಲ್ಲರ ಸಮವಾಗಿರ್ಬೇಕು. ಈಗ ಅವ್ರು ಬೂರ್ಕಾ ತರಿಸಿದ್ರಿಂದ ಒಬ್ಬ ವಿದ್ಯಾರ್ಥಿ ಆಗಿರ್ತಾರೆ, ಈಗ ಅಲ್ಲಿ ಶಿಸ್ತು ಅನ್ನೋದು ಇರಲ್ಲ ಸರ್ ಅಲ್ಲಿ. ಶಿಸ್ತು ಅನ್ನೋದು ಇರೋದಿಲ್ಲ. ಓಕೆ, ಧನ್ಯವಾದ ಮಂಜುನಾಥ್. ಮೈಸೂರಿನಿಂದ ಮತ್ತೊಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸ್ವಾಮಿ, ಚೆನ್ನಾಗಿದ್ದೀರಾ? ತಮ್ಮ ಹೆಸರು ಸರ್? ನನ್ನ ಹೆಸರು ಅಬ್ದುಲ್ ಅಂತ ಹೇಳಿ. ಅಬ್ದುಲ್ ಹೇಳಿ, ಈಗ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಹೌದು ಹೌದು. ಏನ್ ಅನ್ಸುತ್ತೆ ಅಬ್ದುಲ್ ಅವ್ರೆ ಈಗ ಈ ವಿಚಾರಕ್ಕೆ ಸಂಬಂಧ? ನೋಡಿ, ಒಂದ್ ಹೇಳ್ಬೇಕು ಅಂದ್ರೆ, ಒಂದು ತಂದೆ ತಾಯಿಗೆ ಐದು ಮಕ್ಳು ಹುಟ್ಟಿದ್ರೆ ಐದು ಒಂದೇ ತರ ಇರಲ್ಲ. ಒಬ್ಬ ಒಂದು ಕೆಟ್ಟದಂತಾನೆ, ಒಬ್ಬ ಒಂದು ಒಳ್ಳೇದಂತಾನೆ. ಹೌದು, ಅಭಿಪ್ರಾಯಗಳು ಬೇರೆ ಬೇರೆ ಇರ್ತವೆ. ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಒಬ್ರು ಇದು ಚೆನ್ನಾಗಿದೆ ಅಂತಾರೆ, ಒಬ್ರು ಚೆನ್ನಾಗಿಲ್ಲ ಅಂತಾರೆ. ಆದ್ರೆ ನಾವಿರೋ ದೇಶದಲ್ಲಿ, ನಾವು ಹುಟ್ಟು ಬೆಳೆದ ದೇಶದಲ್ಲಿ ನಮಗೂ ಒಂದು ಹಕ್ಕು ಸಿಗಬೇಕು ಅಂದ್ರೆ ನಾವು ನ್ಯಾಯ ಕೇಳಲೇಬೇಕು. ಇವಾಗ ನಾನು ನ್ಯೂಸ್ ನೋಡ್ತಾ ಇದ್ದೆ, ಮಿಡಲ್ ಸ್ಕೂಲ್ ನಲ್ಲಿ ಎಲ್ಲ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೆ, ಕಾಲೇಜ್ಗೂ ಅದೇ ತರ ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಇವಾಗ ಸ್ಕರ್ಟ್ ಗಳು ಹಾಕೊಂಡು ಹೋಗ್ತಾರೆ ಮಕ್ಕಳು ಚಿಕ್ಕವರು. ಅದೇ ನಮ್ಮ ಅಕ್ಕ ತಂಗಿಯರಿಗೆ ಸ್ಕರ್ಟ್ ಹಾಕಿ ನಾವು ಕಾಲೇಜ್ ಕಳ್ಸಕ್ ಆಗುತ್ತಾ, ಇಲ್ಲ ನಿಮ್ ಕಡೆಯಿಂದ ನೀವು ಕಳ್ಸಕ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ಇಲ್ಲಿ. ಅಲ್ಲ, ಈಗ ಯಾಕೆ ಚೂಡಿದಾರ್ಗಳಿಲ್ವಾ ಯೂನಿಫಾರ್ಮ್ ನಲ್ಲಿ? ಇಲ್ಲ ಯೂನಿಫಾರ್ಮ್ ಗಳಲ್ಲಿ ಅಶಿಸ್ತಿದೆ ಅಂತ ಹೇಳ್ತೀರಾ ಅಬ್ದುಲ್ ಅವರೇ? ಹಾಗಿದ್ರೆ ಯೂನಿಫಾರ್ಮ್ ಗಳಲ್ಲೇ ಅಶಿಸ್ತಿದೆ ಅಂತ ಹೇಳ್ತೀರಾ? ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ಅದು ಮೈ ತುಂಬಾ ಇರುತ್ತೆ ಬಟ್ಟೆ. ಮೈ ತುಂಬಾ ಬಟ್ಟೆ ಇರುತ್ತೆ, ಕಂಪ್ಲೀಟ್ ನಮ್ಮ ಸ್ಟೇಟ್ಗೆ ಚೂಡಿದಾರ್ ಮಾಡ್ಬಿಡ್ಲಿ. ಓಕೆ, ಹಾಗೆ ಮಾಡಿದ್ರೆ ಈ ಸಮಸ್ಯೆ ಬರೀ ಸರಿ ಹೋಗುತ್ತೆ ಅನ್ಸುತ್ತಾ? ಬಹುಶಃ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ ದಾವಣಗೆರೆಯಿಂದ, ಪ್ರತೀಕ್ ಅಂತ ಹೇಳಿ. ಪ್ರತೀಕ್ ನಮಸ್ತೆ. ಸರ್ ನಮಸ್ಕಾರ. ಹೇಳಿ ಪ್ರತೀಕ್. ಸರ್, ಈಗ ಯೂನಿಫಾರ್ಮ್ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಈಗ ಇದ್ರೆ ನನ್ನ ಅಭಿಪ್ರಾಯ ಏನಂದ್ರೆ, ಈಗ ಯೂನಿಫಾರ್ಮ್ ಅನ್ನುವಂತ ಕಲ್ಚರ್ ಬಂದಿದ್ದೇ ಒಂದು ಕ್ರಿಶ್ಚಿಯನ್ ಮಿಷನರೀಸ್ ಇಂದ ಬಂದಂತ ಒಂದು ಕಲ್ಚರ್ ಅದು. ಈ ಕಲ್ಚರ್ ಬೇಸಿಕಲಿ ಬಂದಿದ್ದೇನಪ್ಪ ಅಂದ್ರೆ, ಬಡವರು ಮತ್ತು ಶ್ರೀಮಂತರ ಮಧ್ಯ ಯಾವುದೇ ತಾರತಮ್ಯ ಇರಬಾರ್ದು, ಎಲ್ಲರೂ ಒಂದೇ ರೀತಿ ಸ್ಕೂಲಲ್ಲಿ ಕಾಣ್ಬೇಕು ಅನ್ನೋ ಉದ್ದೇಶದಿಂದ ಯೂನಿಫಾರ್ಮ್ ಕಲ್ಚರ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದು. ಯಾಕಂದ್ರೆ ಬಹುಶಃ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಅವ್ರಿಗಿಂತ ಹಿಂದೆ ಓದೋರೆಲ್ಲ ಬಟ್ಟೆಯನ್ನ ಅರ್ಧೋಗ್ರ ಬಟ್ಟೆ ಹಾಕೊಂಡು ಓದ್ತಾ ಇದ್ರೆ ಹೊತ್ತು ಯೂನಿಫಾರ್ಮ್ ಇರ್ಲಿಲ್ಲ ಅವಾಗ. ಇಂಥ ಪರಿಸ್ಥಿತಿ ನಮ್ಮ ಭಾರತ ದೇಶ ಇತ್ತು. ಹೌದು, ಈಗ ಬುರ್ಕಾರೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ, ಈಗ ತುಂಬಾ ಕಾಲೇಜ್ಗಳಲ್ಲಿ ನೋಡಿದೀವಿ ನಾವು. ಈಗ ಬುರ್ಕಾ ಚೇಂಬರ್ಸ್ ಅಂತ ಮಾಡಿರ್ತಾರೆ, ಅಂದ್ರೆ ಕಾಲೇಜ್ ಬರೋ ತನಕ ಅವ್ರು ಬುರ್ಕಾ ಹಾಕೊಂಡ್ರೆ. ಈಗ ಕೆಲವರು ಹೇಳ್ತಾ ಇದ್ರು, ಈಗ ನಾನು ಕೇಳ್ತಾ ಇದ್ದೆ ಮನೆ ಒಳಗಡೆ ಬೇಕಾದ್ರೆ ಬುರ್ಕಾ ಹಾಕೊಳ್ಳಿ ಅಂತ. ಆಕ್ಚುಲಿ ಬುರ್ಕಾ ಹಾಕೋದು ಮನೆಯಿಂದ ಹೊರಗಡೆ ಸರ್, ಹೊರಗಡೆ ಬಂದಾಗ ಅವ್ರ ಸೇಫ್ಟಿಗೋಸ್ಕರ ಬುರ್ಕಾ ಹಾಕುವಂತದ್ದು. ಅವ್ರದೊಂದು ಏನೋ ಬಿಲೀಫ್ ಅವ್ರದ್ದು, ನಮ್ ರಕ್ಷಣೆ ಆಗುತ್ತೆ ಅನ್ನುವಂಥದ್ದು, ಅದನ್ನ ನಾವು ಗೌರವ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಕೂಡ ಹೊರಗಡೆ ಹೋದಾಗ ನಾವು ಸೀರೆ ಹಾಕೊಂಡು ಹೋದ್ರೆ ಒಂದ್ ಸ್ವಲ್ಪ ಮಾನ ಮರ್ಯಾದೆಯನ್ನ ನೋಡ್ತೀವಿ ಅನ್ನುವಂತ ಒಂದು ನಂಬಿಕೆ ಇದೆ. ಅದನ್ನ ನಾವು ಅವರ ಗೌರವವನ್ನು ಕೂಡ ಗೌರವಿಸಬೇಕು ಖಂಡಿತವಾಗ್ಲು, ಖಂಡಿತವಾಗಿ. ಮತ್ತೆ ಈಗ ಇನ್ನೊಂದು
ಬಹಳ ಮುಖ್ಯವಾದಂತ ಇಶ್ಯೂ ಅಂತಂದ್ರೆ, ಒಬ್ರು ಮಾತಾಡ್ತಾ ಹೇಳಿದ್ರು ಟೆರರಿಸಮ್ ಗೆ ಅದನ್ನ ಕನೆಕ್ಟ್ ಮಾಡ್ಬಿಟ್ರು, ಒಳಗಡೆ ಬಂದು ಬಾಂಬ್ ಇಟ್ಕೊಂಬಂದು ಅಥವಾ ಗನ್ ಇಟ್ಕೊಂಬಂದು ಶೂಟ್ ಮಾಡ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ಅಷ್ಟು ಏನಾದ್ರು ಇಶ್ಯೂಸ್ ಇದ್ರೆ ದಯವಿಟ್ಟು ಈಗ ಬಯೋಮೆಟ್ರಿಕ್ ಅಲ್ಲಿ ಫೇಸ್ ಡಿಟೆಕ್ಷನ್ ಇದೆ ಅಥವಾ ಐ ಡಿಟೆಕ್ಷನ್ ಇದೆ, ಕ್ರಮ್ ಡಿಟೆಕ್ಷನ್ ಇದೆ, ಇದೆಲ್ಲ ಮಾಡಬಹುದು. ಅದಕ್ಕೆ ಒಂದು ಕಾಲೇಜಿನ ಒಳಗೆ ಇಂಥ ವಾತಾವರಣ ನಿರ್ಮಾಣ ಆಗಬೇಕು ಅನ್ಸುತ್ತ ಪ್ರದೀಪ್ ಅವ್ರೆ, ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ಒಳಗೆ ಬಿಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕಾ ವಿದ್ಯಾಸಂಸ್ಥೆಗಳು? ಡೆಫಿನೆಟ್ಲಿ ಇಲ್ಲ ಸರ್, ಡೆಫಿನೆಟ್ಲಿ ಇಲ್ಲ, ಬಿಕಾಸ್ ವಿ ಹ್ಯಾವ್ ಟು ಟ್ರಸ್ಟ್ ಈಚ್ ಅದರ್. ಪ್ರತಿಯೊಬ್ಬರನ್ನು ನಾವು ನಂಬಿಕೆಯಿಂದ ನಡೀತಾ ಇರುವಂತದ್ದು, ನಮ್ಮ ದೇಶ ನಿಂತಿರುವುದೇ ನಂಬಿಕೆ ಆಧಾರದ ಮೇಲೆ. ಇಷ್ಟಿದ್ಮೇಲೂ ಕೂಡ ನಾವು ನಂಬಿಕೆಗೆ ವಿರೋಧವಾಗಿ ನಾವು ಒಂದು ಕಲ್ಚರ್ ಅನ್ನ ಈಗ ಪ್ರಶ್ನೆ ಮಾಡ್ತಾ ಇದೀವಿ ಅಂತಂದಾಗ ಇದು ಅನಿವಾರ್ಯ ಆಗಿ ಆಗುತ್ತೆ. ಬಯೋಮೆಟ್ರಿಕ್ ಮಾಡ್ಲಿ ಅವರು ಮತ್ತೆ ಕಾಲೇಜಿಗೆ ಬರೋ ತನಕ ಅಟ್ಲೀಸ್ಟ್ ಬುರ್ಕ ಹಾಕೊಂಡು ಅದಾದ್ಮೇಲೆ ಹೊರಗಡೆ ಬಂದ್ಮೇಲೆ ಅವರು ತೆಗ್ದಿಡುವಂತ ಒಂದು ಮಾಡಬಹುದು, ಲೇಡೀಸ್ ಕಾಲೇಜ್ ಎಲ್ಲ ಕೊಡ್ಬಹುದು ಅಂತೀರಿ? ಡೆಫಿನೆಟ್ಲಿ ಡೆಫಿನೆಟ್ಲಿ ಡೆಫಿನೆಟ್ಲಿ, ಯಾಕಂದ್ರೆ ಸುಮ್ನೆ ನಾವು ಅದು ಇದು ಮಾತಾಡಿ ಅದನ್ನ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು. ಈಗ ನೀವು ಹೇಳುವಂತ ಪಾಯಿಂಟ್ ಕರೆಕ್ಟ್ ಆಗಿದೆ ಪ್ರದೀಪ್. ಈಗ ಹೌದು, ಕಾಲೇಜಿನಲ್ಲಿ ಈಗ ಓಕೆ ಅವ್ರು ಬುರ್ಕ ಧರಿಸಿ ಬರ್ತಾರೆ, ಹಾಗಿದ್ರೆ ನಾವು ಮತ್ತೊಂದನ್ನ ನಮ್ಮ ಧರ್ಮದನ್ನ ಸಾಂಕೇತಿಕವಾಗಿ ತೋರಿಸುವಂತದ್ದು ನಾವೇನಾದ್ರೂ ಬಳಸೋಣ, ಈ ರೀತಿಯ ಒಂದು ಅಗ್ಗಜಗ್ಗಾಟಗಳು ಶುರು ಆಗ್ಬಿಟ್ರೆ ವಿದ್ಯಾರ್ಥಿಗಳ ಮಧ್ಯೆ ಯಾವ ರೀತಿ ವಾತಾವರಣ ಆಗ್ಬೋದು ಕಾಲೇಜಿನಲ್ಲಿ ಅಂತ? ಕಾಲೇಜ್ ತನಕ ಅವರು ಅಂದ್ರೆ ಪಬ್ಲಿಕ್ ಅಲ್ಲಿ ಬರೋ ಗಂಟೆ ಬೇಕಾದ್ರೆ ಹಾಕೊಂಡ್ ಬರ್ಲಿ ಬುರ್ಕ, ಕಾಲೇಜ್ ಬಂದ್ಮೇಲೆ ಅದನ್ನ ತೆಗ್ದಿಟ್ಟು ಬೇಕಾದ್ರೆ ಕ್ಲಾಸಸ್ ಅಟೆಂಡ್ ಮಾಡ್ಬೋದು ಎಲ್ಲರ ತರ ಅಲ್ವಾ? ಓಕೆ, ಸೊ ನಿಮ್ಮ ಅಭಿಪ್ರಾಯ ಈ ರೀತಿಯ ಒಂದು ಆಪ್ಷನ್ ಕೊಟ್ರೆ ಒಳ್ಳೇದು ಅಂತ? ಡೆಫಿನೆಟ್ಲಿ ಡೆಫಿನೆಟ್ಲಿ, ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ತರಗತಿಗಳಲ್ಲಿ ಬುರ್ಕ ಧರಿಸಿ ಕೂರೋದ್ರ ಬಗ್ಗೆ ಏನ್ ಹೇಳ್ತೀರಿ? ತರಗತಿಗಳಲ್ಲಿ ಅದು ಫೇಸ್ ಅಂತೂ ಕಾಣಿಸ್ಲೇಬೇಕಾಗುತ್ತೆ ಸರ್. ತುಂಬಾ ಜನ ನಾನು ಆಲ್ಸೋ ಎ ಟೀಚರ್, ನಾನು ನೋಡಿದೀನಿ ಯಾರು ಬುರ್ಕವನ್ನ ಫುಲ್ ಫೇಸ್ ಕವರ್ ಆಗುವಂಗ್ ಹಾಕೊಳ್ಳಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿ ಬರ್ತಾರೆ, ಅವರು ಬುರ್ಕ ತೆಗಿದ ಇದ್ರು ಫೇಸ್ ಅಂತೂ ನೀಟ್ ಆಗಿ ರೆಕಗ್ನೈಸ್ ಮಾಡಬಹುದು ಈ ತರ ಇರುತ್ತೆ. ಮತ್ತೆ ಯಾವ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಸರ್. ಅದೇ ಕೊನೆ ಒಂದು ಕನ್ಕ್ಲೂಷನ್ ಸಿಗ್ತಾ ಇಲ್ಲ ಇದಕ್ಕೆ ಅಂತ. ಓಕೆ, ಧನ್ಯವಾದ ಪ್ರದೀಪ್ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಅಂದ್ರೆ ಹೌದು, ಎಲ್ಲರ ಧರ್ಮದ ವಿಚಾರಕ್ಕೆ ಬಂದಾಗ ಅವರವರದ್ದೇ ಆದ ಒಂದು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಖಂಡಿತವಾಗ್ಲೂ ಇಲ್ಲಿ ಬುರ್ಕಾವನ್ನು ಧರಿಸಿ ಬರಬಾರ್ದು ಅಂತ ಹೇಳಿ ಯಾರು ವಿರೋಧ ಮಾಡ್ತಾ ಇರೋದಲ್ಲ. ಅಫ್ಕೋರ್ಸ್ ಅಬ್ದುಲ್ ಅವರು ಕರೆ ಮಾಡಿ ಮಾತಾಡಿದ್ರು ಮೈಸೂರಿಂದ, ಅವ್ರು ಹೇಳಿದ್ರು ಸರಿ ಇತ್ತು, ಯೂನಿಫಾರ್ಮ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅದನ್ನೇ ಬಹಳ ಅಚ್ಚುಕಟ್ಟಾಗಿ ಮಾಡಿ ಒಂದು ರೂಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಪ್ರಶ್ನೆ ಏನಾಗುತ್ತೆ ಅಂದ್ರೆ, ಯಾವಾಗ ವಿದ್ಯಾರ್ಥಿಗಳು ಈ ರೀತಿಯ ಮನೋಭಾವಕ್ಕೆ ಬೀಳ್ತಾರೆ, ಈ ಎಲ್ಲದರಿಂದ ಹೊರಗೆ ತರುವಂಥದ್ದು ಅವರನ್ನ ಶಿಕ್ಷಣ, ಶಿಕ್ಷಣವನ್ನ ಪಡೆಯಲಿಕ್ಕೆ ವಿದ್ಯಾಸಂಸ್ಥೆಗೆ ಹೋಗುವಾಗ ಆ ವಿದ್ಯಾಸಂಸ್ಥೆಯ ಅಂಗಳದಲ್ಲಿಯೇ ಇಂಥ ವಾತಾವರಣ ನಿರ್ಮಾಣ ಆಗ್ಬಿಟ್ರೆ ಯಾವ ಗುಣಮಟ್ಟದ ವಿದ್ಯೆ ಅವರು ಪಡ್ಕೊಂಡು ಬರ್ತಾರೆ ವಿದ್ಯಾಸಂಸ್ಥೆಗಳಿಂದ ಅನ್ನುವಂಥದ್ದು. ಜಾತಿ ಧರ್ಮ ಎಲ್ಲವನ್ನು ಮೀರಿ ವಿದ್ಯೆ ಮಾನವನಿಗೆ ಸಿಕ್ಕಾಗ ಆ ಎಲ್ಲದನ್ನು ಭೇದ ಭಾವಗಳನ್ನ ಕಳಚಿ ಸಮಾಜವನ್ನ ಕಟ್ಟುವಂತಹ ಕೆಲಸ ಮಾಡಬಹುದು. ಆದ್ರೆ ಅಂತಹ ಶಿಕ್ಷಣವನ್ನ ಕೊಡುವಂತಹ ವಿದ್ಯಾಸಂಸ್ಥೆಗಳಲ್ಲೇ ವಿದ್ಯಾರ್ಥಿಗಳಲ್ಲಿ ಈ ಹಂತದಲ್ಲಿಯೇ ಇಂಥ ವಾತಾವರಣಗಳು ನಿರ್ಮಾಣ ಆಗುವಂಥದ್ದು, ಯಾವ ರೀತಿಯ ವಿದ್ಯಾರ್ಥಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ಕಾಲೇಜಿನಿಂದ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮನಸ್ಥಿತಿಗಳು ಇರ್ತಾವೆ ಅನ್ನುವಂಥದ್ದು. ಆದ್ರೆ ಈ ಯಾವುದನ್ನು ಮನಸ್ಸಿನಲ್ಲಿಟ್ಕೊಳ್ಳದೆ ನಮ್ಮ ಧರ್ಮದಲ್ಲಿ ಹೀಗಿದೆ ಇದನ್ನ ಪಾಲಿಸಬೇಕು ಅಂತ ಹೇಳಿ ಬರ್ತಾರೆ, ಹೌದು ಅದನ್ನ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಒಂದು ಕಾಲೇಜ್ ಏನಿದೆ ನಡ್ಕೊಳ್ತಾ ಇರುವಂತಹ ರೀತಿ ಆ ವಿದ್ಯಾರ್ಥಿನಿಗೆ ಸಮಸ್ಯೆ ಆಗ್ತಾ ಇರೋದು, ಶೈಕ್ಷಣಿಕವಾಗಿ ಕಲಿಕೆಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಒಂದು ಕಡೆ ಆಡಳಿತ ಮಂಡಳಿ ತಮ್ಮ ನಿಯಮವನ್ನ ಸಡಿಲಿಸಲಿಕ್ಕೆ ತಯಾರಿಲ್ಲ, ಹಾಗೆ ಈತ ವಿದ್ಯಾರ್ಥಿನಿ ತಮ್ಮ ಧರ್ಮದಲ್ಲಿರುವಂತಹ ಪಾಲನೆಯನ್ನ ಬಿಟ್ಟುಕೊಳ್ಳಕ್ಕೆ ಒಪ್ಪುತ್ತಾ ಇಲ್ಲ, ಇದು ಸಮಸ್ಯೆ ಆಗಿರೋದು. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ರೋಷನ್ ಅಂತ ಹೇಳಿ, ಬಳ್ಳಾರಿಯಿಂದ. ರೋಷನ್? ಹೌದು. ರೋಷನ್ ಹೇಳಿ. ಈಗ ನಾನು ನಿಮ್ ಚಾನೆಲ್ ನೋಡ್ತಾ ಇದ್ದೆ ನಾನು. ಹಾ, ಮಹಾಲಕ್ಷ್ಮಿ ಅನ್ನೋರು ಮೈಸೂರಿಂದ ಒಬ್ರು ಫೋನ್ ಮಾಡಿದ್ರು. ಓಕೆ. ಅವ್ರದ್ದು ನಾನು ಸ್ಪೀಚ್ ಕೇಳಿದೆ. ಹಾ, ಬಟ್ ಅವ್ರು ಹೇಳಿದ ಮಾತಿಗೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನಕ್ಕಂದ್ರೆ ಸ್ಕೂಲ್ ಅಲ್ಲಿ ಅವರು ಬುರ್ಕ ಹಾಕೊಂಡು ಯಾಕೆ ಹೋಗ್ಬಾರ್ದು, ಕಾಲೇಜ್ ಅಲ್ಲಿ ಅಷ್ಟೇ ಯಾಕೆ ಹೋಗ್ಬೇಕು ಅನ್ನೋ ಮಾತು ಹೇಳ್ತಾ ಇದ್ರು ಅವರು. ಬಟ್ ಸ್ಕೂಲ್ ಅಲ್ಲಿ ಮೈನರ್ ಇರ್ತಾರೆ ಹುಡುಗಿಯರು, ಬಹಳಷ್ಟು ಜನ ಹುಡುಗಿಯರಿಗೆ ಇನ್ನ ಯೌವನದ ಬಗ್ಗೆ ಯಾವ್ದಕ್ಕೂ ಏನೋ ಐಡಿಯಾ ಇಲ್ಲ. ಕಾಲೇಜು ಅಂತ ಬಂದಾಗ ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಿರ್ತಾರೆ ಅಂತ ಹೇಳ್ತೀರಿ? ಪ್ರೌಢಾವಸ್ಥೆಗೆ ಬಂದಿರ್ತಾರೆ. ಕಾಲೇಜ್ ಲೆವೆಲ್ ಅಲ್ಲಿ ಹುಡುಗರು ಕೂಡ ಈ ಇತ್ತೀಚೆಗೆ
ಹುಡುಗರು ಟೆಂತ್ ಅಲ್ಲಿ ನೈನ್ತ್ ಅಲ್ಲಿ ಸೆವೆಂತ್ ಅಲ್ಲಿಂದಾನೆ ಅವರು ಒಂದ್ ಲೆವೆಲ್ ಅಲ್ಲಿ ಬಂದಿರ್ತಾರೆ ಹುಡುಗರು, ಅಂದ್ರೆ ಯವನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅವರಿಗೆ ಸ್ವಲ್ಪ ನಾಲೆಜ್ ಇರುತ್ತೆ. ಬಟ್ ಕಾಲೇಜ್ ಬಂದಾಗ ಏನಾಗುತ್ತೆ, ಈಗ ಅದು ಒಬ್ರಿಗೊಬ್ರು ಪರಸ್ಪರ ಫ್ರೆಂಡ್ಶಿಪ್ ಆಗೋದು, ಮಾತಾಡೋದು ಒಬ್ರಿಗೊಬ್ರು ಮಾತಾಡ್ಬಿಟ್ಟು ಏನಾಗುತ್ತೆ, ಡೀಪ್ ಅಲ್ಲಿ ಡಿಸ್ಕಷನ್ ಮಾಡೋ ಲೆವೆಲ್ ಬಂದಿರ್ತಾರೆ. ಸರಿ, ಸೊ ಒಬ್ಬೊಬ್ಬರಿಗೆ ಏನಾಗುತ್ತೆ, ಫೀಲಿಂಗ್ಸ್ ಅವರು ಮಾತಾಡ್ತಾ ಮಾತಾಡ್ತಾ ಬೇರೆ ತರ ಫೀಲಿಂಗ್ಸ್ ಬರೋದಾಗ್ಲಿ, ಅವ್ರ ಜೊತೆಗೆ ಬೇರೆ ಅಫೆಕ್ಷನ್ ಇದ್ರಲ್ಲಿ ಆಗ್ಲಿ, ಈ ತರ ಹುಟ್ಟುತ್ತಾ ಹೋಗುತ್ತೆ ಅದು ಕಾಲೇಜ್ ಲೆವೆಲ್ ಅಲ್ಲಿ. ಸೊ ಈಗ ಬುರ್ಕಾ ಧರಿಸಿ ಹೋಗೋದ್ರಿಂದ ಇದೆಲ್ಲವೂ ಸರಿ ಹೋಗುತ್ತೆ ಅನ್ಸುತ್ತ? ಬುರ್ಕಾ ತರಿಸಿ ಹೋಗೋದ್ರಿಂದೆಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳೋದಿಲ್ಲ. ಬಟ್ ಆ ತರ ಭಾವನೆಗಳು ಯಾವುದೇ ಹುಡುಗರಲ್ಲಿ ಆ ತರ ಭಾವನೆಗಳು ಬರಲ್ಲ, ಬರೋದಿಲ್ಲ. ಅಂದ್ರೆ ನಿಮ್ಮ ಧರ್ಮದಲ್ಲಿ ಆ ರೀತಿ ಇರೋದ್ರಿಂದ ಅದನ್ನ ಪಾಲಿಸೋದು ಒಳ್ಳೇದು, ಅಂದ್ರೆ ಆ ಹೆಣ್ಮಕ್ಳು ಒಳಿತಿಗೆ ಅನ್ನೋದು ಹೇಳ್ತೀರಿ? ಅದನ್ನ ಪಾಲಿಸ್ಲೇಬೇಕು, ಅದನ್ನ ನಡೆಸಲೇಬೇಕು. ಈಗ ಇದಕ್ಕಿಂತ ಮುಂಚೆ ಇನ್ನೊಬ್ರು ಪ್ರದೀಪ್ ಅನ್ನೋರು ಯಾರೋ ಕಾಲ್ ಮಾಡಿದ್ರು ದಾವಣಗೆರೆಯಿಂದ. ಹೌದು, ಹೌದಾ? ಅವರು ಪರ್ಫೆಕ್ಟ್ ಆಗಿ ಹೇಳಿದ್ರು. ಅವ್ರು ಹೇಳಿದ್ದಕ್ಕೆ ನಾನು ಬಹಳ ಸಹಮತ ಇದ್ದೀನಿ. ಏನಕ್ಕಂದ್ರೆ ಈಗ ಅಂದ್ರೆ ಪ್ರದೀಪ್ ಅವರು ಹೇಳಿದ್ದು ಕಾಲೇಜಿನವರೆಗೆ ಬರ್ಲಿ, ಆಮೇಲೆ ತರಗತಿವರೆಗೆ ಬೇಡ ಅಂತ. ಹೌದು ಸರ್, ಹೌದು ಹೌದು. ಅದು ಕೂಡ ಒಂದ್ ಕಡೆಯಿಂದ ಅದು ಕೂಡ ಮಾಡ್ಬೋದು. ಏನಕ್ಕಂದ್ರೆ ಈಗ ನೋಡಿ, ಕಾಲೇಜಲ್ಲಿ ಇಷ್ಟೆಲ್ಲ ಫೀಸ್ ತಗೊಳ್ತಾರೆ, ಇಷ್ಟೆಲ್ಲ ಇನ್ಕಮ್ ಇದೆ, ಇದೊಂದು ಬಿಸ್ನೆಸ್ ಕೂಡ ಇದೆ. ಕಾಲೇಜ್ ಆಗ್ಲಿ ಯಾವ್ದೇ ಇನ್ಸ್ಟಿಟ್ಯೂಷನ್ ಆಗ್ಲಿ, ಅವರಿಷ್ಟು ಇನ್ಕಮ್ ಬರ್ತಾ ಇರುತ್ತೆ. ಅವ್ರು ಹೇಳಿದಾಗೆ ಒಂದು ಬಯೋಮೆಟ್ರಿಕ್ಸ್, ಫೇಸ್ ರೆಕಗ್ನಿಷನ್, ಯಾಕಂದ್ರೆ ನಾನು ಕೂಡ ಬೇಸಿಕಲಿ ಎಲೆಕ್ಟ್ರಾನಿಕ್ಸ್ ನಿಂದ ಮಾತಾಡ್ತಿರೋದು. ಸೊ ಬಯೋಮೆಟ್ರಿಕ್ಸ್ ಫೇಸ್ ರೆಕಗ್ನಿಷನ್ ಹಾಕೋದ್ರಿಂದ ಯಾವ ಸ್ಟೂಡೆಂಟ್ ಬರ್ತಾ ಇದಾರೆ, ಜಸ್ಟ್ ಫೇಸ್ ನ ತೋರಿಸ್ಬಿಟ್ರೆ ಆಯ್ತು, ಆ ಪರ್ಟಿಕ್ಯುಲರ್ ಇದೆ ಸ್ಟೂಡೆಂಟ್ ಬಂದಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಓಕೆನಾ? ಅದಾದ್ಮೇಲೆ ಅವ್ರ ಸ್ಟೂಡೆಂಟ್ ಕ್ಲಾಸ್ ರೂಮ್ ಹೋಗಕ್ಕಿಂತ ಮುಂಚೆ ಸಪರೇಟ್ ಆಗಿ ಇಷ್ಟೆಲ್ಲ ಫೆಸಿಲಿಟಿ ಮಾಡಿದಾಗ ಸಪರೇಟ್ ಆಗಿ ಒಂದು ರೂಮ್ ಮಾಡಬಹುದು ಅವರಿಗೋಸ್ಕರ, ಹುಡುಗರಿಗೋಸ್ಕರ. ಸೊ ಈಗ ಕಾಲೇಜಿನವರೆಗೆ ಧರಿಸಿ ಬರ್ಲಿ, ಆದ್ರೆ ತರಗತಿಗೆ ಏನು ಬೇಡ ಅಂತ ಹೇಳ್ತೀರಿ ಅಲ್ವಾ? ಓಕೆ, ಧನ್ಯವಾದ ರೋಷನ್ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಹೌದು, ಹಲವಾರು ರೀತಿ ಚರ್ಚೆಗಳಿಗೆ ಹೋಗುತ್ತೆ ಇದು. ಮತ್ತೊಬ್ಬರು ಕಾಲರ್ ಇದ್ದಾರೆ, ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ, ಮಿಥುನ್ ಹೇಳಿ. ಮಿಥುನ್, ನಾನು ಮಡಿಕೇರಿ ಸರ್. ಮಡಿಕೇರಿಯಿಂದ? ಮಡಿಕೇರಿ ಕೊಡಗು. ಹೇಳಿ ಸರ್, ಹೇಳಿ ಮಿಥುನ್ ಅವ್ರೆ. ಸರ್, ನಾನೊಂದು ಹೇಳ್ಬೇಕಂದ್ರೆ, ಅವ್ರದ್ದು ಧಾರ್ಮಿಕ ಸಂಸ್ಕೃತಿ ಏನಾದ್ರು ಇರ್ಬೋದು, ಅದು ಮೊದಲು ಬಿಟ್ಟು ಸ್ಕೂಲಿಗೆ ತರೋದು ನನಗೇನು ಚೆನ್ನಾಗಿ ಕಾಣ್ತಿಲ್ಲ. ಅಂದ್ರೆ ಈಗ ಅವ್ರು ಹೇಳ್ತಾರೆ, ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗ ಧರಿಸೋಕೆ ಬುರ್ಕಾ ಇರೋದು, ಮನೆ ಒಳಗೆ ಆಚರಿಸಿ ಅಂದ್ರೆ ಹೇಗಾಗುತ್ತೆ, ಮನೆಯಲ್ಲಿದ್ದಾಗ ಅದ್ರ ಅವಶ್ಯಕತೆ ಇಲ್ಲ ಅಂತಾರೆ. ಇಲ್ಲ, ಅದು ಏನಿದ್ರು ಅವ್ರದ್ದು ಧಾರ್ಮಿಕ ಏನಾದ್ರು ಸಂಸ್ಕೃತಿ ಇದ್ರೆ ಅದು ಮನೇಲಿ ಮಾತ್ರ, ಅದನ್ನ ನಾವು ಸ್ಕೂಲ್ ತನಕ ತಗೊಂಡ್ ಬರೋದು ಅದು ಇಂಡಿಯಾದಲ್ಲಿ ಅದು ಒಳ್ಳೇದಲ್ಲ. ಒಳ್ಳೇದಲ್ಲ, ಯಾಕೆ ಹಾಗನ್ಸುತ್ತೆ? ಯಾಕೆಂದ್ರೆ ಇದು ನಾವಿವಾಗ ನಾನೇ ಒಂದು ಉದಾಹರಣೆ ತಗೊಳ್ಳಿ. ನಾನಿವಾಗ ಸ್ಕೂಲ್ಗೆ ಬಂದಿರಲ್ಲ, ಓಕೆ, ನಮ್ದು ಅಟೆಂಡೆನ್ಸ್ ಬೀಳ್ಬೇಕು ಅಂತೇಳಿ ಇನ್ನೊಬ್ಬರನ್ನ ಕಳ್ಸಿರ್ತೀನಿ ಬುರ್ಕಾಕ್ಕಿ. ಅದು ಒಂದು ಪಾಯಿಂಟ್ ಆಗ್ತದೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದ್ರೆ, ಇನ್ನೊಬ್ರು ಇವಾಗ ಏನಾದ್ರು ತಪ್ಪು ಮಾಡಿದ್ರೆ ಅದು ಯಾರು ಏನು ಎತ್ತ ಅಂತ ಗೊತ್ತಾಗೋದಿಲ್ಲ, ಮುಖ ನೋಡಿದ್ರೆ ಮಾತ್ರ ನಮಗೆ ಗೊತ್ತಾಗ್ತದೆ. ಮತ್ತೆ ಜಾಸ್ತಿಯಾಗಿ ಇವಾಗ ಏನಂತ ಹೇಳಿದ್ರೆ, ಇದು ಇದು ಹಿಂದೂಸ್ತಾನ ಆಗಿರೋದಕ್ಕೆ ನಾವ್ ಹೇಳ್ತಿರೋದು ಇಲ್ಲಿ ಬುರ್ಕಾ ಬೇಡ ಅಂತ. ಅಂದ್ರೆ ಬೇರೆ ಧರ್ಮದವರಿಗೆ ಅಲ್ಲ, ಈಗ ಹಿಂದೂಸ್ತಾನ ಅನ್ನೋ ಕಾರಣಕ್ಕೆ ಮುಸಲ್ಮಾನರು ಅವರ ಆಚರಣೆಗಳನ್ನು ಮಾಡಬಾರದು ಅಂತಿದ್ಯಾ? ಹಾಗೆ ನಾವು ಹೇಳ್ತೀನ, ಅದು ಮಾಡ್ಲಿ, ಅದು ಎಲ್ಲಿ ಅವ್ರ ಮನೆಯಲ್ಲಿ ಮನೆಯಿಂದ ಹೊರಗೆ ಬರುವಾಗ ಅದೆಲ್ಲಾದ್ರೂ ಮಾಡ್ಲಿ. ಅದು ಬಿಟ್ಟು ಅವರು ಸ್ಕೂಲ್ ತನಕ ತರೋದು ನನಗೇನಷ್ಟೇ ಇಲ್ಲ. ಸ್ಕೂಲ್ ತನಕ ತರೋದು ಬೇಡ, ಅದು ತರಗತಿವರೆಗೂ ಹೋಗಬಾರ್ದು ಅಂತೀರ? ತರಗತಿ ಸ್ಕೂಲ್ ಒಳಗೆ ಬರೋದು ಬೇಡ, ಬರೋದಾದ್ರೆ ಬುರ್ಕ ತೆಗೆದು ಯೂನಿಫಾರ್ಮ್ ಹಾಕೊಂಡು ಬರ್ಲಿ. ಎಲ್ಲರಂತ ಇರ್ಲಿಲ್ಲ, ಯಾರು ಯಾವ ಧರ್ಮ ಯಾರು ಯಾವ ಜಾತಿ ಅನ್ನೋದು ಗೊತ್ತಾಗಬಾರ್ದು, ವಿದ್ಯಾಸಂಸ್ಥೆಯಲ್ಲಿ ಬಂದು ಕಲಿತು ಹೋಗ್ಬೇಕು ಅಷ್ಟೇ ಅಂತ. ಹೌದೌದು, ಕಲಿಕೆ ಅನ್ನೋದು ಎಲ್ಲರಿಗೂ ಬೇಕಾಗಿದೆ. ಓಕೆ, ಅದರಲ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಹಿಂದೂ ಆಗ್ಲಿ ಯಾವ್ದು ಅದ್ರ ಅಡ್ಡಿ ಇಲ್ಲ. ಓಕೆ, ಓಕೆ, ಧನ್ಯವಾದ ಮಿಥುನ್ ಅವರು ಕರೆ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಲಿಂಗರಾಜು ಹರಪನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೇಳಿ ಸರ್. ಸರ್ ಏನಿಲ್ಲ ಸರ್, ಈಗ ಎಲ್ಲ ಇಲಾಖೆಗಳ ಡಿಪಾರ್ಟ್ಮೆಂಟ್ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ವೈದ್ಯಕೀಯ ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಡಕ್ಟರ್ ಇದಾರೆ ಸರ್, ಎಲ್ಲರೂ ಈಗ ಒಂದೇ ಯೂನಿಫಾರ್ಮ್ ಹಾಕ್ತಾರೆ ಸರ್ ಅವರು. ಹೌದು, ಆದ್ರೆ ಅಲ್ಲಿ ಅವ್ರ ಲೇಡೀಸ್ ವರ್ಕ್ ಮಾಡ್ತಾ ಇದಾರೆ ಸರ್, ಅವ್ರ ಯಾಕೆ ಬುರ್ಕಾ ಹಾಕೊಂಡ್ಬರಲ್ಲ ಸರ್? ಅಲ್ಲಿ ಎಲ್ಲರೂ ಯೂನಿಫಾರ್ಮ್ ಹಾಕಿ ಹಾಕ್ತಾರೆ ಸರ್. ಅಲ್ಲಿ ಯಾಕೆ ಹಾಕೋದಿಲ್ಲ ಅನ್ನೋದು ನಿಮ್ ಪ್ರಶ್ನೆ? ಕಾಲೇಜ್ನಲ್ಲೇ ಯಾಕೆ ಹಾಕ್ಬೇಕು ಸರ್? ಕಾಲೇಜ್ನಲ್ಲೇ ಯಾಕೆ? ಈಗ ಕೆಲಸ ಮಾಡೋಕೆ ಕಂಪನಿಗಳಿಗೆ ಹೋದಾಗ ಅಲ್ಲ ಹಾಕೋದಿಲ್ಲ ಸರ್, ಕಾಲೇಜ್ನಲ್ಲೇ ಯಾಕೆ?
ಕೊಡ್ಬೇಕು. ಆಮೇಲೆ ಅವ್ರಿಗೆ ಲೇಡೀಸ್ ಸ್ವತಂತ್ರ ಕೊಡ್ತಾರ ಸರ್, ಅವರು ಮನೆಗರರು ಏನು ಗಂಡು ಮಕ್ಳು ಅವ್ರ ಯಜಮಾನರು ಅವ್ರಿಗೆ ಲೇಡೀಸ್ ಸ್ವತಂತ್ರ ಕೊಡ್ತಾರ ಸರ್. ಸ್ವತಂತ್ರ ಕೊಡ್ತಾ ಇಲ್ಲ, ಸ್ವತಂತ್ರ ಕೊಡ್ತಾರೆ ಸರ್. ಮತ್ತೆ ಅವರು ಅವ್ರು ಹೋಗ್ಬೋದಲ್ಲ ಸರ್ ಕಾಲೇಜ್ಗಳಿಗೆ ಪೈಜಾ ಮಾಡ್ಕೊಂಡು ಮೇಲೊಂದು ಟೋಪಿ ಹಾಕೊಂಡು. ಅಲ್ಲ ಈಗ ಸ್ವತಂತ್ರ ಕೊಡ್ತಾ ಇಲ್ಲ ಅಂತ ಆದ್ರೆ ಮತ್ತೆ ಆ ಹೆಣ್ಮಕ್ಳೆ ಯಾಕೆ ಪತ್ರ ಬರೀಬೇಕು? ನಾವು ಬುರ್ಕಾ ಹಾಕೊಂಡು ಬರ್ತಾ ಇದೀವಿ ಆದ್ರೆ ಬಿಡ್ತಾ ಇಲ್ಲ ಅಂತ ಹೇಳಿ ಸ್ವತಂತ್ರ ಇಲ್ದಿದ್ದವ್ರು ಆ ಕೆಲಸ ಮಾಡ್ತಾರ ಸರ್? ಅದು ಅದು ಅವ್ರ ಮನೆಯಲ್ಲಿ ಒಂದು ಇದು ನಡೀತಾರೆ ಸರ್, ಅವ್ರ ಧರ್ಮದೊಳಗೆ ಧರ್ಮ ಬೆದರಿಕೆ ಆಗ್ಬೋದಂತ ನನ್ನ ನಂಬಿಕೆ ಸರ್ ಅವರಿಗೆ. ಓಕೆ ಓಕೆ, ಧನ್ಯವಾದ ಲಿಂಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ತಮ್ಮಣ್ಣಗೌಡ ತುಮಕೂರಿನಿಂದ. ಗೌಡ್ರ ನಮಸ್ತೆ. ಹಲೋ ಸರ್. ತಮ್ಮಣ್ಣಗೌಡ್ರ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಏನ ಸರ್ ಇದು ಕಾಲೇಜ್ಗಳಲ್ಲಿ ಸರ ಆತರ ಬುರ್ಕಿ ಹಾಕೊಂಡು ಹೆಣ್ಮಕ್ಳು ಹೋಗೋದು ಅಂತ ತರಲ್ಲ ಸರ್? ಅಲ್ಲಿ ಯೂನಿಫಾರ್ಮ್ ಎಲ್ಲ ಒಂದ್ರಿಂದ ಹಿಡಿದು ಇಂಜಿನಿಯರ್ ಸ್ಟೂಡೆಂಟ್ ತಕ್ಕಲ್ಲ ಆ ಏಜ್ ತಕ್ಕನ ಯೂನಿಫಾರ್ಮ್ ಕೊಡ್ತಾರೆ ಸರ್? ಆ ಏಜ್ ತಕ್ಕನಾಗಿ ಪ್ರೈಮರಿ ಸ್ಕೂಲ್ಗೆ ಒಂಥರ, ಮಿಡ್ಲ್ ಸ್ಕೂಲ್ಗೆ, ಹೈಸ್ಕೂಲ್ಗೆ, ಆಮೇಲೆ ಕಾಲೇಜಿಗೆ ಆ ಪ್ಯಾಂಟ್ ಶರ್ಟ್ ಕೊಡ್ತಾರೆ. ಈಗ ಈಗ ಕೆಲವು ಕೆಲವು ಕಾಲೇಜ್ಗಳಿಗೆ ಇತ್ತೀಚಿನ ದಿನದಲ್ಲಿ ಸಮವಸ್ತ್ರಗಳಿರೋದಿಲ್ಲ, ಡ್ರೆಸ್ ಕೋಡ್ ಇರೋದಿಲ್ಲ, ಪ್ರತಿದಿನ ಬಣ್ಣದ ತಿರಿಸನೆ ಧರಿಸಿ ಬರ್ತಾರೆ ವಿದ್ಯಾರ್ಥಿಗಳೆಲ್ಲರೂ. ಆ ಸಂದರ್ಭದಲ್ಲಿ ಆ ರೀತಿಯದೇನಾದ್ರೂ ಹಾಕಬೇಕು. ನಮ್ಮ ಹಿಂದೂ ಹೆಣ್ಮಕ್ಳು ಸ್ಯಾರೆ ಪಾರೆ ಎಲ್ಲ ಉಟ್ಕೊಂಡು ಹೋಗ್ತಾರೆ, ಅವ್ರು ಚೂಡಿದಾರ ಹಾಕೊಂಡು ಹೋಗ್ತಾರೆ. ಓಕೆ, ಸಾರೆ ಅಂದ್ರೆ ಮದುವೆ ಆದ್ಮೇಲೆ ಅದು ಹಿಂಸೆ ಮಾಡಿ ಉಡಕ್ ಬರಲ್ಲ, ಉಡಿಸಿ ಪಡ್ತಾರೆ ಪಾಪ, ಉಡ್ತಾರೆ ಕೆಲವು ಹೆಣ್ಮಕ್ಳು, ಅವನು ಉಡಲ್ಲ. ಏನಾಯ್ತು ಅಂದ್ರೆ ಮುಸ್ಲಿಮ್ಸ್ ಇದ್ರಲ್ಲ ಸರ್ ಅವ್ರ ಒಳಗಡೆ ಮನೆ, ನಾವು ಮುಸ್ಲಿಮ್ಸ್ ಮನೆ ಒಳಗೆಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದಿದೀವಿ, ಹೆಣ್ಮಕ್ಳು ಅವ್ರ ಮಠ ತೋರ್ತಲ್ಲ ಅವರು. ಓಕೆ, ಗಂಡಸರುಗಳು ಆಚೆ ತಂದು ಈಗ ಕೊಟ್ಟು ಸುತ್ತಕೊಂಡು ಊಟ ಮಾಡೋದು, ಬಿರಿಯಾನಿ ಪಿರಾನಿ ಊಟ ಅವ್ರ ರಂಜಾನ್ಗೆಲ್ಲ ಹೋಗಿದೀವಿ. ಮತ್ತೇನು ಅವ್ರ ಧರ್ಮದಲ್ಲಿ ಆ ತರ ಹೆಣ್ಮಕ್ಳು ಬೇರೆ ಗಂಡಸ ಮಕಾನೇ ನೋಡಬಾರ್ದು. ಕಳ್ಗಟ್ಟಾಗಿದೆ ಅನ್ಸುತ್ತೆ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಪವಿತ್ರ ಬೆಂಗಳೂರಿಂದ. ಮೇಡಮ್ ನಮಸ್ತೆ. ಹಲೋ ಪವಿತ್ರ ಅವರೇ, ಹೇಳಿ. ನಾನು ಆಕ್ಚುಲಿ ಆ ಕಾಲೇಜ್ನ ಎಕ್ಸ್ ಸ್ಟೂಡೆಂಟ್. ಹೌದಾ? ಓಕೆ, ಅಂದ್ರೆ ನೀವಿದ್ದ ಸಂದರ್ಭದಲ್ಲಿ ಈ ರೀತಿ ಏನಾದ್ರೂ ಆಗಿತ್ತಾ? ಆಗುಮೆ ನಾನಿರುವಾಗ ಏನು ಈ ತರ ಇಶ್ಯೂ ಆಗಿರ್ಲಿಲ್ಲ. ಅಂದ್ರೆ ಬುರ್ಕಾ ಹಾಕೊಂಡು ಕುತ್ಕೊಂಡ್ರೆ, ಈಗ ಹಿಜಾಬ್ ಎಲ್ಲ ಹಾಕೊಂಡು ಕುತ್ಕೊಳ್ತಾರಲ್ಲ, ಅವಾಗ ಅವರು ಒಳಗಡೆ ಇಯರ್ಫೋನ್ ಎಲ್ಲ ಹಾಕೊಂಡೆಲ್ಲ ಕೇಳೋದು ಆತರ ಎಲ್ಲ ಮಾಡ್ತಿರ್ತಾರಲ್ಲ, ಸೊ ಆತರ ಕ್ಲಾಸ್ ಅಲ್ಲಿ ಬೇಡ ಅಂತ ಅನ್ಸೋದು ನನಗೆ. ಓಕೆ, ಈ ರೀತಿಯದೆಲ್ಲ ನೋಡಿದಿರಿ ನೀವು ಸನ್ನಿವೇಶಗಳು? ಹೌದು. ಅದು ನಮ್ಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ, ಯಾಕಂದ್ರೆ ಅಂದ್ರೆ ನಾವು ಅಲ್ಲಿ ಆಗ ವಿರುದ್ಧ ಆಗಿ ನಿಲ್ತೇವಲ್ಲ, ಸೊ ನಮ್ಗೆ ಫ್ರೆಂಡ್ಸ್ ಈಗ ಕ್ಲಾಸ್ ಅವ್ರಿಗೆ ಕ್ಲಾಶ್ ಆಗ್ತದೆ, ಸೊ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಕ್ಲಾಸ್ ಒಳಗೆ ಅದನ್ನ ಹಾಕುದನ್ನ ಪ್ರೊಹಿಬಿಟ್ ಮಾಡ್ಬೇಕು, ಅಂದ್ರೆ ಗೇಟ್ ವರೆಗೆ ಹಾಕ್ಲಿ, ಗೇಟ್ ಇಂದ ಮತ್ತೆ ತೆಗೆದು ಹೋಗ್ಬೋದಲ್ಲ ಒಳಗೆ. ಓಕೆ, ಕಾಲೇಜಿನ ವರೆಗೆ ಬರ್ಲಿ ಆದ್ರೆ ತರಗತಿ ಕೊಠಡಿ ಒಳಗೆ ಬೇಡ ಅಂತೀರಿ? ಹಾಗೆ. ಸೊ ಅಂದ್ರೆ ಒಂದ್ ರೀತಿ ಈಗ ಏನ್ ಫ್ರೆಂಡ್ಶಿಪ್ ಇರುತ್ತೆ ಅಥವಾ ಒಂದು ಅನ್ಯೂನ್ಯತೆ ಇರುತ್ತೆ ವಿದ್ಯಾರ್ಥಿಗಳ ಮಧ್ಯ, ಅದಕ್ಕೇನಾದ್ರೂ ಸಮಸ್ಯೆ ಆಗುತ್ತೆ, ದೂರ ಆಗ್ಬಿಡ್ತಾರೆ ಇಂತ ವಿಷಯಗಳಿಂದ ಅನ್ಸುತ್ತಾ ಪವಿತ್ರ? ಇಲ್ಲ ಇಲ್ಲ, ಹಾಗೇನಾಗುದಿಲ್ಲ. ಆದ್ರೆ ಎಂತ ಇದು ಹಿಜಾಬ್ ಕ್ಲಾಸ್ ರೂಮ್ ಒಳಗೆ ಹಾಕುದು ಬೇಡ ಅಂತ, ಇಯರ್ಫೋನ್ ಎಲ್ಲ ಹಾಕೊಂಡು ಒಳಗೆ ಇದು ಮೊಬೈಲ್ಸ್ ಎಲ್ಲ ನೋಡಿಕೊಂಡೆಲ್ಲ ಇರ್ತಾರಲ್ಲ, ಕ್ಲಾಸ್ ಅವ್ರಿಗೆ ಕಾನ್ಸಂಟ್ರೇಟ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಇಯರ್ಫೋನ್ ಎಲ್ಲ ಹಾಕಿ. ಯೂನಿಫಾರ್ಮ್ ಇಟ್ಟಿರೋದಿಲ್ಲ ಟೀಚರ್ಸ್ಗೆ ಕೂಡ, ಅದೊಂಥರ ಅವರದ್ದು ಬ್ಲಾಕ್ ಕಲರ್ ಎದ್ದು ಕಾಣ್ತದಲ್ಲ. ಅದೇ ಕಾಲೇಜಿನ ಮಾಜಿ ವಿದ್ಯಾರ್ಥಿನಿ ಅಂತ ಹೇಳ್ತಾರೆ ಪವಿತ್ರ. ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಪವಿತ್ರ ಅವರೇ. ಅಂದ್ರೆ ಬೇರೆ ರೀತಿಯ ಸಮಸ್ಯೆಗಳು ಅಂದ್ರೆ ವಿದ್ಯಾರ್ಥಿಗಳನ್ನೇ ಕೇಳಿದಾಗ ಗೊತ್ತಾಗುತ್ತೆ ಒಳಗಿನ ಸಮಸ್ಯೆಗಳು ಏನಿರ್ತಾವೆ ಅನ್ನುವಂಥದ್ದು. ಮತ್ತೊಬ್ರು ಕಾಲರ್ ಇದ್ದಾರೆ, ನಾಗರಾಜು ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ, ನಾನ್ ನಾಗರಾಜನ್ ಅಂತ ಮಾತಾಡೋದು. ಹೇಳಿ ಸರ್. ನಾನು ಈಗ ಏನಾಗಿದೆ ಅಂತಂದ್ರೆ ನೋಡಿ ಸರ್, ಅವ್ರ ಒಳಗಡೆ ಇರ್ತಕ್ಕಂತ ಹಿಂದೂ ಮುಸ್ಲಿಂ ಅಂತ ಹುಟ್ಟೋವಾಗ ಹಿಂದೂ ಮಗು, ಇದು ಕ್ರಿಶ್ಚಿಯನ್ ಮಗು, ಇದು ಇದ್ರ ಮಗು, ಆ ಮಗು, ಈ ಮಗು, ಎಂತ ಮಗು ಅಂದ್ರೆ ಹೆಣ್ಮಗು ಅಂತಾರೆ ಅಷ್ಟೇ. ಇವನ್ ಮುಸ್ಲಿಮ್ಸ್ ಆಗ್ಲಿ ಯಾವ್ದೇ ಆಗ್ಲಿ, ವಿ ಆರ್ ಇಂಡಿಯನ್ಸ್, ವಿ ಆರ್ ಸಿಟಿಜನ್ ಆಫ್ ಇಂಡಿಯನ್ಸ್. ಯಾಕಂದ್ರೆ ಮುಸ್ಲಿಮನ್ ಅವರವ್ರ ಪದ್ಧತಿಗಳನ್ನ ಅನುಸರಿಸ್ಕೊಳ್ಬೇಕಾಗಿರ್ತಕ್ಕಂತ ಪದ್ಧತಿ ಹೊರತು ಅದನ್ನ ಹೊರಗಡೆ ಪ್ರವೇಶ ಮಾಡ್ತಕ್ಕಂಥದ್ದಲ್ಲ. ನಾವಿವಾಗ ಬ್ರಾಹ್ಮಿನ್ ಜುಟ್ಟು ಬಿಟ್ಕೊಳ್ಬೇಕು, ಕಚ್ಚೆ ಪಂಚ ಹಾಕಬೇಕು, ತಲೆಗೆ ಜುಟ್ಟು ಬಿಡ್ಬೇಕು, ಅದನ್ನೆಲ್ಲ ಮಾಡ್ಕೊಂಡು ಚಳ್ಳೆ ಹೊದ್ಕೊಂಡು ಪಂಚ ಸುತ್ಕೊಂಡು ಹೋಗ್ಬೇಕು, ಅವ್ನ ಕಾಲೇಜ್ಗೆ ಹೋಗೋನು ಆ ತರ ಹೋಗಕ್ಕಾಗತ್ತಾ? ಆಗಲ್ಲ. ಯೂನಿಫಾರ್ಮಿಟಿ ಅಂತ ಇರ್ಬೇಕು, ಅಲ್ಲಿರ್ತಕ್ಕಂತ ಭೇದ ಭಾವನೆ ಇರ್ಬಾರ್ದು. ಜಾತ್ಯತೀತವಾಗಿ ಎಜುಕೇಶನ್ ಏನಂತ ಕೊಡ್ತಾರೆ, ಏನಂತ ಯಾವ್ದೇ ಒಂದ್ ಡಿಗ್ರಿ ಕೊಡ್ಬೇಕಾದ್ರೆ ಬಿ ಎಸ್ ಸಿ
ಬ್ಯಾಚುಲರ್ ಆಫ್ ಸೈನ್ಸ್ ಇದು ಎಂತ ಬಿ ಎಸ್ ಸಿ ಅಂತ ಕೊಡ್ತಾರೆ, ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಮಾಸ್ಟರ್ ಆಫ್ ಸೈನ್ಸ್ ಅಂತ, ಬಿ ಎಲ್ ಇದು ಬ್ಯಾಚುಲರ್ ಆಫ್ ಆರ್ಟ್ಸ್ ಲಾ ಲಾ ಇನ್ ಇದು ಅಂತ ಕೊಡ್ತಾರೆ, ಬ್ಯಾಚುಲರ್ ಆಫ್ ಲಾ. ಆದ್ರೆ ಇದನ್ನೆಲ್ಲ ಅದ್ರಲ್ಲಿ ಮುಸ್ಲಿಂ ಅಂತ ಕೊಡ್ತಾರ, ಹಿಂದೂ ಅಂತ ಕೊಡ್ತಾರ, ಬ್ರಾಹ್ಮಿನ್ ಅಂತ ಕೊಡ್ತಾರ? ಯಾಕೆ ರೀತಿ ಆಗಿರ್ತಕ್ಕಂಥ ನಮ್ಮ ಅವ್ಯವಸ್ಥೆಯಲ್ಲಿ ಇಟಿ ಇಟ್ ಇಸ್ ವೆರಿ ಶೇಮ್ಫುಲ್ ಫಾರ್ ಆನ್ ದಿ ಇಂಡಿಯನ್ ಇದು ಕಲ್ಚರ್. ಹಿಂದೂ ಕಲ್ಚರ್ಗೆ ಇಂಡಿಯನ್ ಸಿಟಿಜನ್, ವಿ ಆರ್ ಆಲ್ ಇಂಡಿಯನ್ಸ್. ಅಂದ್ರೆ ಒಂದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ಬೇಕು, ಅದು ಯಾರೇ ಆದ್ರೂ ಅಷ್ಟೇ ಅಂತ ಹೇಳ್ತೀವಿ. ಯೂನಿಫಾರ್ಮಿಟಿ ಮೇಂಟೈನ್ ಮಾಡಿ, ಬಿ ಬಿಹೇವ್ ಯುವರ್ ಸೆಲ್ಫ್ ಇನ್ ಸೈಡ್ ದಿ ಫೋರ್ ವಾಲ್ಸ್ ಆಫ್ ಯುವರ್ ರೆಸಿಡೆಂಟ್, ನಾಟ್ ಇನ್ ದಿ ರೋಡ್. ಯಾಕಂದ್ರೆ ಇವರು ಕ್ರಿಶ್ಚಿಯನ್ ರೋಡ್, ಇದು ಮುಸ್ಲಿಂ ರೋಡ್, ಇದು ಬ್ರಾಹ್ಮಿನ್ ರೋಡ್, ಇದು ಗೌಡ ರೋಡ್, ಇದು ಲಿಂಗಾಯತ್ ರೋಡ್ ಅಂತ ಏನಾರು ಬರ್ದಿದ್ಯಾ? ಇಸ್ ದೇರ್ ಎನಿ ಸೂರ್ಯ ಚಂದ್ರ ಇದು ಈಕ್ವಲ್ ಸಿಂಗಲ್? ಯಾಕಂದ್ರೆ ಅವ್ರು ಮಾಡ್ತಕ್ಕಂತ ಪದ್ಧತಿನ ಅನುಸರಿಸ್ಕೊಂಡು ಹೋಗ್ಬೇಕೆ ಹೊರತು ದೀಸ್ ಆರ್ ದಿ ಶೇಮ್ಫುಲ್ ಪಾರ್ಟನ್ ಆಫ್ ಫಾರ್ ಇಂಡಿಯನ್. ಚರ್ಚೆ ಮಾಡೋ ವಿಷಯನೇ ಅಲ್ಲ ಇದು, ಒಂದ್ ರೀತಿ ನಾಚಿಕೆ ಆಗಬೇಕು ಅಂತೀರಾ? ಇಲ್ಲ, ಕ್ರಿಯೇಷನ್ ಮಾಡೋದಲ್ಲ, ಇದು ಬೇಕು ಅಂತ ಇಂಟೆನ್ಷನ್ ಆಗಿ ದಿ ಪೀಪಲ್ ಆರ್ ಪೊಲಿಟಿಕಲ್ ಪೀಪಲ್ ಆರ್ ಕ್ರಿಯೇಟಿಂಗ್ ಆಲ್ ಸಾರ್ಟ್ ಆಫ್ ದಿಸ್ ಥಿಂಗ್ಸ್ ಜಸ್ಟ್ ಟು ಪ್ಲೇ ದ ಪೊಲಿಟಿಕಲ್ ಗೇಮ್. ಈಗ ವಿದ್ಯಾರ್ಥಿಗಳು ಬಲಿ ಆಗ್ತಾ ಇದ್ದಾರೆ, ತಗೊಂಡು ಈ ರೀತಿ ಆಗಿದ್ರೆ ಗಲಾಟೆ ಮಾಡೋದು, ಕಲ್ ತಗೊಂಡು ಹೊಡಿಯೋದು, ಅವ್ರನ್ನ ಇದನ್ ಮಾಡೋದು, ಈ ರೀತಿ ಆಗಿರತಕ್ಕಂತ ಅವ್ಯವಸ್ಥೆಗಳು ಮಾಡೋದಕ್ಕೆ ಇವರು ದಿ ಪೊಲಿಟಿಕಲ್ ಪೀಪಲ್ ಆರ್ ಟೇಕಿಂಗ್ ಆಂಟಿ ಅಡ್ವಾಂಟೇಜಸ್ ಆಫ್ ದಿ ಪೀಪಲ್ ಯಂಗ್ಸ್ಟರ್ಸ್. ದೇ ಆರ್ ಸ್ಪಾಯ್ಲಿಂಗ್ ದಿ ಲೈಫ್ ಆಫ್ ಯಂಗ್ಸ್ಟರ್ಸ್. ಐ ಆಮ್ ಟೆಲಿಂಗ್, ಐ ಆಮ್ ಏಜ್ಡ್ ಆಫ್ 78 ಇಯರ್ಸ್, ಟುಡೇ ಐ ವಿಲ್ ಬಿ ಹಿಯರ್ ಅಂಡ್ ಟುಮಾರೋ ಐ ಆಮ್ ಗೋಯಿಂಗ್ ಟು ಥ್ರೋ ಔಟ್ ಮೈ ಬಾಡಿ. Okay. But I doesn't want to care for all these things. ನಾನ್ ನೋಡ್ತಾ ಇದ್ದೀನಿ ಈ ರೀತಿ ಆಗಿರತಕ್ಕಂತ ಅವ್ಯವಸ್ಥೆ, ನೆವರ್ ಇನ್ ದಿ ಹಿಸ್ಟ್ರಿ ಅಪ್ ಟು ದಿಸ್ ಸೆಕ್ಷನ್ ಐ ಹ್ಯಾವ್ ನಾಟ್ ಸೀನ್. ಬಹಳ ಕೆಟ್ಟ ಬೆಳವಣಿಗೆ ಅಂತ ಹೇಳ್ತೀರಿ. ಓಕೆ, ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಕಲ್ಲಪ್ಪ ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಕಲ್ಲಪ್ಪ ಅವ್ರು ಹೇಳಿ. ಸರ್ ನಾವು ಒಳಗಿರ ತಲಕ ಚನ್ನಪಟ್ಟಣದಿಂದ ಮಾತಾಡೋದು. ಹಾ, ಅದು ಧರ್ಮದ ಪ್ರಕಾರ ಅವ್ರು ಬುರ್ಕಾ ಹಾಕೋದ್ರಲ್ಲಿ ಏನು ತೊಂದ್ರೆ ಇಲ್ಲ, ಆದ್ರೆ ಕಾಲೇಜ್ ಮತ್ತು ಶಾಲೆ ಒಳಗೆ ಬುರ್ಕಾ ಹಾಕೋದು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ಅದನ್ನ ಅವ್ರು ಹೇಳ್ಬೇಕಲ್ವಾ? ನಮಗ್ ತೊಂದರೆ ಆಗುತ್ತೆ ಅಂದ್ರೆ ಯಾಕೆ ಹಾಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ ಕಲ್ಲಪ್ಪ ಅವ್ರೆ? ತುಂಬಾ ತೊಂದ್ರೆನೆ ಅನುಭವಿಸ್ಬೇಕಾಗತ್ತೆ ಅವರು. ಯಾಕೆ ಅಂದ್ರೆ ಒಬ್ಬ ಫ್ರೆಂಡ್ಸ್ ಜೊತೆ ಬೆರೆಯೋದಾಗ್ಲಿ ಅದಕ್ಕಾಗ್ಲಿ ಎಲ್ಲದಕ್ಕೂ ತೊಂದ್ರೆನೆ ಅದು. ಸ್ವಲ್ಪ ಬುರ್ಕಾ ಹಾಕೊಂಡ್ ಬರುವಂತದ್ದು ಹೌದು, ಸೊ ಬೇಡ ಅಂತ ಹೇಳ್ತೀರಿ? ಹೌದು ಬೇಡ, ಅದು ಶಾಲೆ ಒಳಗೆ ಬೇಡ, ಅದು ಅವರವರ ಧರ್ಮದಲ್ಲಿ ಅವರವರ ಧರ್ಮ ಅವರವರ ನಂಬಿಕೆ ಇರ್ಲಿ, ಆದ್ರೆ ಶಾಲೆಯಲ್ಲಿ ಬೇಡ ಅಂತ. ಶಾಲೆಯಲ್ಲಿ ಬೇಡ ಅಂತ ಹೇಳ್ತಿರೋದು. ಓಕೆ, ಧನ್ಯವಾದ ಕಲ್ಲಪ್ಪ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಂಗೆ. ಅಂದ್ರೆ ಬಹಳ ಸೂಕ್ಷ್ಮ ವಿಷಯ ಆಗುತ್ತೆ ಇದು, ಯಾವ ರೀತಿ ಇದನ್ನ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದು. ಎಲ್ಲ ಒಂದ್ ಕಡೆ ಮತ್ತೊಬ್ರು ಏನ ನಾಗರಾಜು ಅಂತ ಹೇಳಿ ಹೇಳ್ತಾ ಇದ್ರು, ಪೊಲಿಟಿಕಲ್ ಗೇಮ್ ಇದು, ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಈಗ ರಾಜಕಾರಣ ಆಗ್ತಾ ಇದೆ, ಬಹಳ ಕೆಟ್ಟ ಬೆಳವಣಿಗೆಗಳು ಇವೆಲ್ಲ ಅನ್ನುವಂಥದ್ದು. ಅಫ್ಕೋರ್ಸ್ ಧರ್ಮ ಎಲ್ಲರಿಗೂ ಇರುತ್ತೆ, ಆದ್ರೆ ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅಂತ ಒಂದ್ ಕಡೆ ಪ್ರಶ್ನೆ. ಆದ್ರೆ ನಮ್ಮ ಧರ್ಮದಲ್ಲಿ ಹೀಗಿದೆ, ನಮ್ಮ ಹೆಣ್ಮಕ್ಳನ್ನ ಹೀಗೆ ನಡೆಸ್ಕೊಳ್ಬೇಕು, ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳುವಂಥದ್ದು ಒಂದ್ ರೀತಿ. ಯಾವುದೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುವಂಥದ್ದು ಬಹಳ ಕಷ್ಟ ಆಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು. ಜೊತೆಗೆ ಮತ್ತೆ ಹಲವರು ಕೇಳ್ತಾ ಇರುವಂತಹ ಪ್ರಶ್ನೆ, ಈಗ MNC ಕಂಪನಿಗಳಾಗಿರಬಹುದು ಅಥವಾ ಇತರೆ ಯಾವುದೇ ಕೆಲಸ ಮಾಡುವಂತಹ ಜಾಗಗಳಲ್ಲೂ ಕೂಡ ಇದಕ್ಕಾಲ ಇರೋದಿಲ್ಲ, ಅಲ್ಲಿ ಯಾಕೆ ಇಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗೋದಿಲ್ಲ, ಕೇವಲ ಕಾಲೇಜುಗಳಲ್ಲಿ ಯಾಕೆ ಇಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳ ತಲೆಗೆ ಯಾರಾದರೂ ಏನನ್ನಾದರೂ ತುಂಬಾ ಕೆಲಸಗಳು ಮಾಡ್ತಾ ಇದ್ದಾರ? ಇದರಿಂದ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಅವರ ಕೆರಿಯರ್ನ ಮೇಲೆ ಏನೆಲ್ಲ ಎಫೆಕ್ಟ್ಗಳಾಗಬಹುದು, ಆದರೆ ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇರುವಂಥದ್ದು ಯಾರು ಅನ್ನುವಂಥದ್ದು. ಸಾಕಷ್ಟು ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ, ಚೇತನ್ ಅಂತ ಹೇಳಿ. ಚೇತನ್ ಹೇಳಿ. ಈಗ ಏನೀಗ ಬುರ್ಕಾ ಹಾಕೋದು ಅನ್ನೋದು ಏನೊಂದು ವಿಚಾರ ಅಂತ ತಗೊಂಡಿದ್ದೀರಾ? ಶಾಲೆಗಳಲ್ಲಿ ಮತ್ತೆ ಶಾಲೆಗಳಲ್ಲಿ ಅಂತಾನೆ ಪರ್ಟಿಕ್ಯುಲರ್ ಆಗಿ ತಗೊಂಡಿದ್ದೀರಾ ವಿದ್ಯಾರ್ಥಿ ಮೇಲೆ? ಕಾಲೇಜುಗಳಲ್ಲಿ ಅಂತ ಹೇಳಿ. ಶಾಲಾ ಕಾಲೇಜುಗಳಲ್ಲಿ ಅದನ್ನ ಹೇಳ್ಬೇಕು ಅಂದ್ರೆ ನಾವು ಶಾಲಾ ಕಾಲೇಜು ಅಷ್ಟನ್ನೇ ಹೇಳಲಿಕ್ಕಾಗಲ್ಲ ಇಲ್ಲಿ. ಹಂಗೆ ಹೇಳೋದಾದ್ರೆ
ನಾವು ಏನು ಪಬ್ಲಿಕ್ ಸೆಕ್ಟರ್ ಅಂತ ಏನ್ ಹೇಳ್ತೀವಿ, ಕಚೇರಿಗಳೇ ಆಗಿರ್ಬೋದು, ಎಲ್ಲಾ ಕಡೆನು ಇದು ಸರಿಯಲ್ಲ ಅಂತ ನಾವು ಹೇಳೋದು. ಅವ್ರವ್ರ ಧರ್ಮ ಏನಿದೆ ಅದು ಅವ್ರ ಮನೆಯಲ್ಲಿ ಅಲ್ಲಿ ಅವರು ಆಚರಿಸ್ಕೊಳ್ಳಿ, ಅದನ್ನ ನಾವು ಯಾವ್ದೇ ರೀತಿ ಬೇಡ ಅಂತ ಹೇಳಲಿಕ್ಕೆ ನಮ್ಗೆ ಯಾರಿಗೂ ಏನ್ ಹಕ್ಕಿಲ್ಲ. ಆದ್ರೆ ಅವರು ಒಂದು ಪಬ್ಲಿಕ್ ಸೆಕ್ಟರ್, ಈಗ ವಿದ್ಯಾರ್ಥಿನಿ ಆಗಿರ್ತಾರೆ, ಅವಾಗ ಅವ್ರು ಬುರ್ಕ್ ಹಾಕೊಂಡ್ ಬರ್ಬೇಕು ಅಂದ್ರೆ ನೆಕ್ಸ್ಟ್ ಅವರು ಯಾವ್ದಾದ್ರು ಒಂದು ಜಾಬ್ ಕೊಡ್ಬೇಕಾದ್ರೇನೆ ಆಗ್ಲಿ, ಜಾಬ್ ಈಗ ಬಂದ್ಮೇಲೆ ಆಗ್ಲಿ, ಅದನ್ನ ಅವ್ರು ಕಂಟಿನ್ಯೂ ಮಾಡಕ್ ಆಗಲ್ಲ. ಹೌದು, ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ಅವ್ರು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರ್ತಾರೆ, ಅವ್ರು ಮುಸ್ಲಿಂ ಅಂತ ಯಾರು ಗುರುತಿಸಬಾರ್ದು, ಅವ್ರಿಗೆ ಏನು ಉಪಾಧಿಕಾರಿ ಅಂತ ಅಷ್ಟೇ ಗುರುತಿಸ್ಬೇಕಾಗುತ್ತೆ. ಹಂಗಾಗಿರೋದ್ರಿಂದ ಅವ್ರಿಗೆ ಎಲ್ಲಿವರೆಗೂ ಬೇಕು ಅಲ್ಲಿನ ಮುಂದಕ್ ಬೇಡ ಅಂದ್ರೆ ಅಲ್ಲಿಗೆ ಅವರು ಧರ್ಮ ಬದಲಾಯಿಸ್ಕೊಂಡ್ರು ಅಂತಾನ, ಹಂಗಾಗಲ್ಲ ಅಲ್ವಾ. ಹಂಗಿದ್ಮೇಲೆ ಶಾಲಾ ಕಾಲೇಜು ಅವೆಲ್ಲ ಏನಿದೆ ಒಂದು ಪಬ್ಲಿಕ್ ಸೆಕ್ಟರ್ ಅನ್ನೋದು, ಅಲ್ಲಿ ನಮ್ಗೆ ಯಾವ್ದೇ ರೀತಿ ಜಾತಿ ಧರ್ಮನ ಯಾರು ನೋಡ್ಲಿಕ್ಕಿರಲ್ಲ, ಅದನ್ನ ನಾವು ನೋಡ್ಲೂಬಾರ್ದು ಕೂಡ. ಒಂದೇ ಅಂತ ಟ್ರೀಟ್ ಮಾಡ್ತೀವಿ ಪಬ್ಲಿಕ್ಸ್ ಅಂತಂದ್ರೆ ಪಬ್ಲಿಕ್ ಅಷ್ಟೇನೆ, ಅಷ್ಟೇ. ಇಸ್ ನಾಟ್ ಎ ಹಿಂದೂ, ಇಸ್ ನಾಟ್ ಎ ಮುಸ್ಲಿಂ, ಇಸ್ ನಾಟ್ ಎ ಕ್ರಿಶ್ಚಿಯನ್, ಪಬ್ಲಿಕ್ ಪಬ್ಲಿಕ್ ಅಷ್ಟೇ ಅಷ್ಟೇ. ಆ ರೀತಿ ಅಷ್ಟನ್ನೇ ನಾವು ಇದ್ ಮಾಡೋದು ಒಳ್ಳೇದು ಸೂಕ್ತ ಅನ್ಸುತ್ತೆ. ಓಕೆ, ಈ ಹಿಂದೆ ಒಬ್ರು ನಾಗರಾಜ್ ಅಂತ ಬೆಂಗಳೂರಿಂದ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು, ನನಗೆ ತುಂಬಾ ಖುಷಿ ಆಯ್ತು. ಅವ್ರು ಹೇಳಿದ್ ಅಷ್ಟಕ್ಕಷ್ಟು ಸರಿ ಇದೆ. ಇದೆಲ್ಲ ಏನಂದ್ರೆ ಈ ರೀತಿ ಒಂದ್ ತಂದಿಟ್ಬಿಟ್ಟು ಏನೊಂದು ರಾಜಕೀಯ ಲಾಭಕ್ಕಷ್ಟೇ ಬಳಸ್ತಾ ಇದಾರೆ ಅನ್ನೋದು ನಮ್ಗೆ ಅನ್ಸೋದು ಅಲ್ವಾ. ಹೌದು, ಓಕೆ, ಧನ್ಯವಾದ ಚೇತನ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದಾರೆ, ರಾಘವೇಂದ್ರ ಬೆಂಗಳೂರಿಂದ. ರಾಘವೇಂದ್ರ ಅವರು ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ. ಹಾ ಸರ್, ಈ ಬಗ್ಗೆ ಏನಂತಂದ್ರೆ ಸರ್, ಯಾವ ತರ ಈಗ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಒಂದು ಮಾರ್ಕ್ಸ್ ಗಳಲ್ಲಿ ತಾರತಮ್ಯ ಇಲ್ಲ ಅಲ್ವಾ ಸರ್, ಆತರ ಇದರಲ್ಲಿ ಈ ಬಟ್ಟೆ ಉಡುಪುಗಳಲ್ಲಿ ಯಾಕೆ ಸರ್ ತಾರತಮ್ಯ ಶಾಲಾ ಕಾಲೇಜುಗಳಲ್ಲಿ ಅಲ್ವಾ. ಈಗ ಅವ್ರೇನ್ ಅವ್ರ ಪದ್ಧತಿ ಪ್ರಕಾರ ಅವ್ರೇನ್ ಧರ್ಸ್ಕೊಂಡ್ ಬರ್ಬೇಕು ಧರ್ಸ್ಕೊಂಡ್ ಬರ್ಲಿ, ಶಾಲಾ ಕಾಲೇಜಿಗೆ ಬಂದೆ ಅಂದ್ರೆ ಎಲ್ಲರ ಜೊತೆಗೂ ಒಂದೇ ಆಗಿರ್ಲಿ ಅಷ್ಟೇ. ಧರ್ಸ್ಕೊಂಡ್ ಬರೋದಕ್ಕೆ ತೊಂದ್ರೆ ಇಲ್ಲ ಅಂತೀರಿ? ಹೌದು ಸರ್, ನಡ್ಕೊಂಡ್ ಬರೋದಕ್ಕೆ ಏನು ತೊಂದ್ರೆ ಇಲ್ಲ. ಸೊ ಈಗ ಅಂದ್ರೆ ತರಗತಿ ಒಳಗೂ ಬುರ್ಕ ಧರಿಸಿ ಕೂರೋದೇನ್ ತಪ್ಪಲ್ಲ, ಅದು ಅವರ ಪದ್ಧತಿ ಅಂತ ಅವರ ಧರ್ಮದ ಪ್ರಕಾರ. ಹೌದು ಸರ್, ತರಗತಿ ಒಳಗೆ ಬುರ್ಕ ಧರಿಸಿ ಕೂರಬಾರ್ದು ಸರ್. ತರಗತಿ ಒಳಗೆ ಬುರ್ಕ ಧರಿಸಿ ಕೂರಬಾರ್ದು, ಶಾಲೆವರೆಗೆ ಅಥವಾ ಕಾಲೇಜಿನವರೆಗೆ ಬೇಕಾದ್ರೆ ಬರ್ಲಿ, ತರಗತಿ ಒಳಗೆ ಬೇಡ. ಬರ್ಲಿ ಸರ್, ಕಾಲೇಜ್ ಹೊರಗೆ ಬರ್ಲಿ, ಕಾಲೇಜ್ ಅಲ್ಲಿ ರೆಸ್ಟ್ ರೂಮ್ಗಳು ಇರ್ತದೆ, ಅಲ್ಲಿ ಬಂದು ಬದಲಾಯಿಸ್ಕೊಂಡು ಬರ್ಲಿ. ಬಂದಾಗ ಸೊ ಅವಾಗ ಏನಾಗುತ್ತೆ ಅಂದ್ರೆ ಪಾಠ ಮಾಡ್ತಾ ಇರೋಗೂ ಕನ್ಫರ್ಮೇಶನ್ ಆಗುತ್ತೆ ಈ ಸ್ಟೂಡೆಂಟ್ ಇವರೇ ಅನ್ನೋದೊಂದು ಆಗುತ್ತೆ. ಕ್ಲಾಸ್ ರೂಮ್ನೊಳಗೆ ಕೂತಾಗ ವಿದ್ಯಾರ್ಥಿಗಳು ಅನ್ನೋದಷ್ಟೇ ಗಮನಿಸಬೇಕು. ಹೌದು ಸರ್, ಎಲ್ಲ ವಿದ್ಯಾರ್ಥಿಗಳು ಒಂದೇ. ಯಾವ ತರ ಈಗ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲರಿಗೂ ಒಂದೇ ಮಾರ್ಕ್ಸ್ ಒಂದೇ ಪೇಪರ್ ಇರುತ್ತೆ ಅಂತರ್ ಕ್ವಶನ್ ಮಾಡ್ಬೇಕಾದ್ರೆ ಅದೇ ರೀತಿಯಲ್ಲ ಇರಬೇಕು ಸರ್ ಅಲ್ವಾ. ಎಲ್ಲ ಒಂದೇ, ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಎಲ್ಲ ಅಲ್ಲಿ ಶಾಲಾ ಕಾಲೇಜುಗಳಲ್ಲಿ ಒಂದೇ ಆಗಿರ್ಬೇಕು, ಅಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು ಅಲ್ವಾ. ಧನ್ಯವಾದ, ಧನ್ಯವಾದ ರಾಘವೇಂದ್ರ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಕೊಳ್ಳೇಗಾಲದಿಂದ ಶ್ರೀರಾಮುಲು ಅಂತ ಹೇಳಿ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್. ಶ್ರೀರಾಮುಲು ಅವ್ರೆ ನಮಸ್ತೆ ಸರ್. ಹೇಳಿ ಸರ್, ವಿಷಯ ಗೊತ್ತಾಗಿದೆ ಅಲ್ವಾ? ನಮ್ಮಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಉದ್ದೇಶ. ಆಯ್ತು, ಅವ್ರ ಧರ್ಮ ಅವರು ಗುರ್ತಾಕೊಂಡ್ ಬರ್ಲಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ಕಾಂಪೌಂಡ್ ಹೊರಡಿಸ್ತಾ ಇರ್ಬಿಟ್ಟು ಕ್ಲಾಸ್ ರೂಮ್ ಅಲ್ಲಿ ಬುರ್ಕೆ ಅಲ್ಲದೆ ಕುಂತ್ಕೊಂಡು ಉಚಿತ ಅಂತ ನನಗ್ ಅನ್ಸುತ್ತೆ ಸರ್. ಅದು ಸೂಕ್ತ? ಹೌದೌದು ಸೂಕ್ತ. ಯಾಕೆಂತಂದ್ರೆ ಯಾಕೆ ಯಾಕೆ ಅಂತಾರೆ ಸರ್, ನೋಡಿ ನಮ್ಮಲ್ಲಿ ಒಂದೊಂದ್ ಜಾತಿಗೂ ಒಂದೊಂದು ಬಟ್ಟೆ ಇದೆ, ಒಂದೊಂದ್ ಧರ್ಮಕ್ಕೂ ಹಿಂದೂಗಳು ಒಂದೊಂದು ಬಟ್ಟೆ ಇದೆ. ಹಿಂದೆ ಇದ್ರು ಒಂದು ಕಾಯಿ ತರಿಸ್ಬೋದು, ನಾವು ಮಡಿಕೇರಿ ಹೋದ್ರೆ ಅವ್ರದೇ ಆದಂತ ಒಂದು ಬಟ್ಟೆ ಇದೆ, ಹಬ್ಬ ಮಾಡಿದಾಗ ನೋಡಿರ್ಬೋದು ಒಂದೊಂದಿದೆ. ಅದೇ ನಮ್ ಧರ್ಮ ಒಬ್ಬೊಬ್ರದೊಂದಿದೆ, ಯಾರು ಯಾವ್ದು ನಾವು ಹಾಕ್ತಾರೆ ಸಾಮಾನ್ಯವಾಗಿ ಬಂದ್ಬಿಡ್ತೇವೆ. ಈಗ ಕ್ರಿಶ್ಚಿಯನ್ಟಿ ಹೋದ್ರೆ ಅವ್ರದ್ದು ಒಂದು ವೈಟ್ ಬಟ್ಟೆ ಇದೆ, ಅದನ್ನ ಬೇರೆ ಟೈಮಲ್ಲಿ ಮಾತ್ರ ಹಾಕೋದು. ಬಟ್ ಈಗ ಅವ್ರದ್ದು ಸಂಸ್ಕೃತಿ ಬಗ್ಗೆ ಇರ್ಲಿ ತೊಂದರೆ ಇಲ್ಲ, ಕಾಂಪೌಂಡ್ ಅವ್ರಿಗೂ ಬರ್ಲಿ ಅವರ ಧರ್ಮಕ್ಕೂ ನೋವು ಕೂಡ. ಹೌದು ಹೌದು, ಯಾರಿಗೂ ನೋವಾಗಬಾರ್ದು ಅಲ್ವಾ. ವಿದ್ಯಾರ್ಥಿಗಳು ಕಲಿಕೆಗೆ ಅಂತ ಹೋದಾಗ ವಾತಾವರಣ ಚೆನ್ನಾಗಿರಬೇಕು ಅನ್ನೋದಷ್ಟೇ ಉದ್ದೇಶ. ಹೌದೌದು ಸರ್. ಸರ್ ನಮ್ದು ಹೆಸರು ಗೊತ್ತಾಗಿಲ್ಲ. ವಿಜಯ ವೀರಪ್ಪ ಅಂತ ಹೇಳಿ ಸರ್. ವಿಜಯ ವೀರಪ್ಪ ಸರ್ ನಮಸ್ತೆ. ವೀರಪ್ಪನ ಇಲ್ವಲ್ಲ ಸದ್ಯ? ಶ್ರೀರಾಮುಲ್ ಅವರೇ, ಯಾಕೆ ನಮ್ದು ಕೊಳ್ಳೇಗಾಲ ತಾಲೂಕಂತ ಗೊತ್ತಾಯ್ತು. ಗೊತ್ತಾಯ್ತು, ನೀವು ಕರೆ ಮಾಡಿದ್ದು ಕೊಳ್ಳೇಗಾಲ ಅಂದಾಗ್ಲೇ ನನಗೆ ಗೊತ್ತಾಯ್ತು. ಈಗ ನಿಮ್ಮ 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 ಕೊನೆ ಕನ್ಕ್ಲೂಷನ್ ಏನು ಸರ್?
ಸರ್ ದಯವಿಟ್ಟು ಅವ್ರ ಕಾಂಪೌಂಡ್ ಅವ್ರಿಗೆ ಬುರ್ಕ ಹಾಕೊಂಡ್ಬನ್ನಿ, ಅವ್ರಿಗೆ ಯಾವ್ದೋ ಹಿಂಸೆ ಕೊಡೋದ್ ಬೇಡ, ಅವ್ರಿಗೂ ನೋವು ಕೊಡೋದ್ ಬೇಡ. ಹೌದೌದು, ತರಗತಿ ಒಳಗಡೆ ಬಂದಾಗ ಶಿಸ್ತಾಗಿರ್ಬೇಕು. ಶಿಸ್ತು 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 ಅನ್ನುವಂಥದ್ದು ಯೂನಿಫಾರ್ಮ್ ನಿಂದ ಮಾತ್ರ ಸಾಧ್ಯ ಅನ್ಸುತ್ತಾ ಶ್ರೀರಾಮುಲು ಅವರೇ? ಹೌದೌದು ಸರ್, ಇದ್ರಲ್ಲಿ ಒಂದು ಸಣ್ಣ ಮಾತು ಹೇಳಕ್ಕೆ ಇಲ್ಲ, ಹೇಳಕ್ ಆಸೆ ಪಡ್ತಾ ಇದ್ದೇನೆ. ಫಸ್ಟ್ ಫಸ್ಟ್ ಇಡೀ ಇಂಡಿಯಾದಲ್ಲಿ ಯೂನಿಫಾರ್ಮ್ ಮಾಡಿದ್ದು ಕಾಮರಾಜ್ ಅಂತ ಚೀಫ್ ಮಿನಿಸ್ಟರ್ ತಮಿಳ್ನಾಡು. ಹೌದು, ಅವರು ಏನು ಬಸ್ತಂದಲ್ಲಿ ಬಂದಿರೋ ಸಾಯಿ ಬೇಕಾದ್ರೆ ಮನೇಲಿ ಒಂದು ಮಡಿಕೆ ಒಂದು ಪ್ಲಾಸ್ಟಿಕ್ ಲೋಟ, ಈಗಿನ ಕಾಲ ಪ್ಲಾಸ್ಟಿಕ್ ಲೋಟ ಅಲ್ಲ, ಆ ಕಾಲ ಇತ್ತಲ್ಲ ಗಟ್ಟಿ ಪ್ಲಾಸ್ಟಿಕ್ ಲೋಟ ಅದು. ಅವ್ರಿಗಿದ್ದು ಎರಡು ಜುಬ್ಬ ಒಂದು ಪಂಚೆ. ಓಕೆ, ಅವರು ಫಸ್ಟ್ ಯೂನಿಫಾರ್ಮ್ ತಂದಿ, ಇಡೀ ಇಂಡಿಯಾದಲ್ಲಿ ಫಸ್ಟ್ ಯೂನಿಫಾರ್ಮ್ ತಂದಿದ್ದು ಅವರು. ಯಾಕೆ ಅಂತಂದ್ರೆ ಶ್ರೀಮಂತ ಮಕ್ಳು ಒಂಥರ ಹೈ ಕ್ವಾಲಿಟಿ ಬಟ್ಟೆ, ಬಡವ್ರ ಮಕ್ಳು ಒಂಥರ ಸಮಾನತೆ ಇರ್ಲಿ ವಿದ್ಯಾ ಕಲಿಯೋ ಸ್ಥಳದಲ್ಲಿ ಅಂತ ಹೇಳಿ. ಸೊ ಆ ಉದ್ದೇಶ ಈಡೇರಬೇಕು ಅಂತ ಹೇಳ್ತೀರಿ. ಓಕೆ, ಧನ್ಯವಾದ ಶ್ರೀರಾಮುಲು ಅವರೇ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ. ಸರ್ ಕಾಂಪೌಂಡ್ ಅವ್ರಿಗೆ ಹಂಗೆ ಬರ್ಲಿ ಸರ್, ಒಳಗಡೆ ಮಾಮೂಲಿ ಬಟನ್ ಬರ್ಲಿ, ಆ ಸಾಲ ಕಳೆದ ಯೂನಿಫಾರ್ ಅಂದ್ರೆ ಅದು ಬರ್ಲಿ ಅಥವಾ ಮಾಮೂಲಿ ಬಟನ್ ಬರ್ಲಿ ಸರ್. ಓಕೆ, ಧನ್ಯವಾದ ಶ್ರೀರಾಮುಲು ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವಶಂಕರ್ ಗೌಡ ಬೆಂಗಳೂರಿಂದ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಹೇಳಿ. ಸರ್ ನಮ್ಗೆ ಈ ಜಾತಿ ಭೇದ ಭಾವ ಅನ್ನೋದು ತುಂಬಾ ಬಿಕ್ಕಟ್ಟಲ್ಲಿ ಇದೀವಿ ಸರ್. ಏನಕ್ಕೆ ಅಂತಂದ್ರೆ ಈ ಜಾತಿ ಭೇದ ಭಾವ ಮಾಡೋದು ನಮ್ಗೆ ಇಷ್ಟನೇ ಇಲ್ಲ ಫಸ್ಟ್ ಆಫ್. ಓಕೆ, ಇನ್ನು ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಶಿವಶಂಕರ್ ಗೌಡ್ರೆ? ಸರ್ ಈ ಜಾತಿ ಭೇದ ಭಾವ ಅನ್ನೋದು ಹೇಗಾಗಿದೆ ಅಂದ್ರೆ, ಸರ್ ಕಾಲೇಜ್ ವರ್ಗು ಬಂದ್ ತಲುಪಿದೆ ಅಂತಂದ್ರೆ ಅರ್ಥ ಏನ್ ಸರ್? ರಾಜಕೀಯಕ್ಕೋಸ್ಕರ ಮಾಡಿರೋ ಅಂತಾರ ಈ ಜಾತಿ ಭೇದ ಭಾವ, ರಾಜಕೀಯ ಹುನ್ನಾರ. ಹೌದೌದು. ಓಕೆ, ನಾವು ಓದೋವಾಗ ಅಲ್ಲ, ಈಗ ಅದಕ್ಕೆ ಕಾರಣಗಳು ಏನೇ ಇರಬಹುದು. ಸರಿ, ಈಗ ನೀವು ಹೇಳಿದಾಗ ರಾಜಕೀಯ ಹುನ್ನಾರ ಅಂತ ಅಂದ್ಕೊಳ್ಳೋಣ. ಈಗ ಇಂಥದ್ದೊಂದು ಚರ್ಚೆ ಆರಂಭ ಆಗ್ಬಿಟ್ಟಿದೆ, ಈಗ ಇದಕ್ಕೆ ಪರಿಹಾರ ಹೇಗೆ ಕಂಡುಕೊಳ್ಳೋದು? ಭಾವ ಮಾಡಬಾರದು ಅಂತ ಹೇಳಿ ನಾವು ಓದ್ಕೊಂಡ್ವಿ. ಇವತ್ತು ಒಂದು MLA ಸೀಟ್ ಇರ್ಬೋದು, ಒಂದು MP ಸೀಟ್ ಇರ್ಬೋದು, ಅದೇ MLA MP ಸೀಟ್ಗೆ ಎಲೆಕ್ಷನ್ ಗೆ ವೋಟ್ ಕೇಳಕ್ ಹೋದಾಗ ಅದೇ ರಾಜಕಾರಣ ಜಾತಿ ದೇವತ ಭಾವ ಮಾಡ್ಕೊಂಡು ಮಾಡ್ತಾ ಇದೆ. ಸೊ ಇದೆಲ್ಲ ನಮ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಈಗಿನ ಪೀಳಿಗೆಯಲ್ಲಿ ಎಲ್ಲಾರು ಅದ್ರ ಹಿಂದೆ ಹೋಗ್ತಿದಾರೇನೋ ಅಂತ ಅನಿಸ್ತಾ ಇದೆ. ಇವತ್ತಿನ ಮಟ್ಟಕ್ಕೆ ನೋಡಿದ್ರೆ ಕಾಲೇಜ್ವರೆಗೂ ಬಂದ್ ಮುಟ್ಟಿದೆ. ಕಾಲೇಜಲ್ಲಿ ನಾವು ಸ್ಟೂಡೆಂಟ್ಸ್ ಹೇಗಿರ್ತಾರಂದ್ರೆ, ನಮ್ಗೆ ಯಾವ್ದು ಭೇದ ಭಾವನೆ ಇಲ್ಲ, ನಾವೆಲ್ಲರೂ ಒಂದೇ ಅಂತ ಓದ್ತಾ ಇರ್ತೀವಿ. ಹೌದು. ಓಕೆ ಅಲ್ವಾ? ಸೊ ಈಗ ನೀವು ಹೇಳೋದು ಬೇಕಿಲ್ಲ ಬುರ್ಕಾ ಅಂತನ? ನಾವು ಬುರ್ಕಾ ಹಾಕ್ತಿದೀವಿ, ಅದಾಗ್ತಿದೀವಿ, ಇದಾಗ್ತಿದೀವಿ, ಅವೆಲ್ಲ ನಮಗ್ ಬೇಕಾಗಿಲ್ಲ ಸರ್. ನಮಗ್ ಬೇಕಾಗಿರೋದು ಒಳ್ಳೆ ಎಜುಕೇಶನ್, ಒಳ್ಳೆ ಕೋಚಿಂಗ್, ನೆಕ್ಸ್ಟ್ ನಮ್ಮ ದೇಶನ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು, ನೆಕ್ಸ್ಟ್ ನಮ್ಮ ಕರ್ನಾಟಕ ನಮ್ಮ ಮರ್ಯಾದೆ ನಾವೇ ತಿಳ್ಕೊಳ್ದೆ, ನಮ್ಮ CM ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿದೀವಿ, ಒಬ್ಬರು CM ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಒಬ್ಬರು PM ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ನಮ್ಮ ರೆಸ್ಪಾನ್ಸಿಬಿಲಿಟಿನ ಕಳ್ಕೊಂಡು ಹೋಗುವಂತ ಈ ಸಂದರ್ಭದಲ್ಲಿ ಇದೆಲ್ಲ ಬೇಕಾ ಸರ್? ಬೇಕಿಲ್ಲ. ಆದ್ರೆ ಈಗ ಚರ್ಚೆಗೆ ಬಂದ್ಬಿಟ್ಟಿದೆ, ಹೇಗ್ ಪರಿಹರಿಸ್ಕೊಳ್ಬಹುದು ಅಂತೀರಿ? ಸರ್ ನಮ್ ಪ್ರಕಾರ ನಾವು ಜಾತಿ ಭೇದ ಭಾವ ಮಾಡಲಿಲ್ಲ. ನಮ್ಗೆ ಒಳ್ಳೆ ಶಿಕ್ಷಣ ಬೇಕು, ಒಳ್ಳೆ ಮಾನವೀಯತೆ ಬೇಕು ಅಷ್ಟೇ. ಓಕೆ, ಧನ್ಯವಾದ. ಧನ್ಯವಾದ ಸರ್ ಕರೆ ಮಾಡಿ ಮಾತಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಲ್ಲಿಕಾರ್ಜುನ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮಲ್ಲಿಕಾರ್ಜುನ ಅವರು? ದೊಡ್ಡಬಳ್ಳಾಪುರ ಮಾತಾಡ್ತೀನಿ ಸರ್. ದೊಡ್ಡಬಳ್ಳಾಪುರ, ಹೇಳಿ ಸರ್. ಸರ್ ಏನ್ ಬೇಡ ಅನ್ಸುತ್ತೆ ಸರ್ ನಮ್ಮ ಇದ್ರ ಪ್ರಕಾರ? ಬೇಡ ಅನ್ಸುತ್ತೆ. ಕಾಲೇಜಲ್ಲೆಲ್ಲ ಯಾಕೆ ಬೇಕು ಸರ್? ಕಾಲೇಜಲ್ಲಿ ಬೇಕಿಲ್ಲ ಸರ್ ಅದು. ತೊಂದ್ರೆ ಆಗುತ್ತೆ ಅನ್ಸುತ್ತ? ಹೌದು ಸರ್, ಬಹಳ ತೊಂದರೆ ಆಗುತ್ತೆ. ಈಗ ಆಲ್ಮೋಸ್ಟ್ ಆಲ್ ಟೆರರಿಸ್ಟ್ ಎಲ್ಲ ಲೇಡೀಸ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಬೇಕಿಲ್ಲ ಸರ್ ನಮ್ಮ ಸಂಸ್ಕೃತಿ, ನಮ್ ದೊಡ್ಡದೇ ಹೊರತು ನಾವು ಅದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು, ಮಿಕ್ಕಿದ್ದೆಲ್ಲ ಆಮೇಲೆ ಸರ್. ಯಾವ್ದನ್ನ ಯಾವ್ದಕ್ ಪ್ರಿಫರೆನ್ಸ್ ಕೊಡ್ಬೇಕಾಗಿದ್ರೆ ನಿಮ್ ಪ್ರಕಾರ? ಈಗ ನಮ್ ಹಿಂದೂ ಸಂಸ್ಕೃತಿ ಪ್ರಿಫರೆನ್ಸ್ ಕೊಡ್ಬೇಕು ಸರ್. ಮಲ್ಲಿಕಾರ್ಜುನ ಅವರೇ, ನೀವು ಈ ರೀತಿ ನಮ್ದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಹೇಗೆ ಹೇಳ್ತೀರಿ? ಹಾಗೆ ಅವರಿಗೂ ಒಂದು ಗೌರವ ಇರುತ್ತಲ್ವ ಅವ್ರ ಸಂಸ್ಕೃತಿ ಮೇಲೆ? ಇರ್ಲಿ ಸರ್, ಅವ್ರ ಪಾಡ್ಕೊಂಡು ಇಟ್ಕೊಳ್ಳಿ ಸರ್, ನಾವು ಬೇಡನಲ್ವಲ್ಲ. ಈಗ ಕಾಲೇಜಲ್ಲಿ ಎಲ್ಲಾರು ಒಂದೇ ತರ ಇರ್ಬೇಕು ಸರ್, ಕಾಲೇಜ್ ಅಂದ್ರೆ ಎಲ್ಲರಿಗೂ ಒಂದೇನೆ, ವಿದ್ಯಾ ಅಂದ್ರೆ ಎಲ್ಲರಿಗೂ ಒಂದೇನೆ. ಅಲ್ಲಿ ಹಿಂದೂ ಅಥವಾ ಮುಸ್ಲಿಂ ಯಾವ್ದು ಕೂಡ ಫಾಲೋ ಆಗ್ಬಾರ್ದು ಅಂತ ಹೇಳ್ತೀರಾ? ಹೌದು, ಆಗ್ಬಾರ್ದು. ಎಜುಕೇಶನ್ ಎಲ್ಲರಿಗೂ ಒಂದೇ ಇರ್ಬೇಕು, ಬಟ್ ಅದ್ರಲ್ಲಿ ಜಾತಿಯತೆ ಇರಬಾರ್ದು, ಜಾತಿ ಧರ್ಮ ಯಾವ್ದು ಬರಬಾರ್ದು, ಯಾವ್ದು ಬರಬಾರ್ದು. ಕಾಲೇಜ್ ಅಂದ್ರೆ ಎಲ್ಲರಿಗೂ ಒಂದೇ, ವಿದ್ಯಾ ಎಲ್ಲರಿಗೂ ವಿದ್ಯೆನೆ ಸರ್. ಅಲ್ಲ, ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ನಿಂತು ನೋಡಿದಾಗ ಹೇಗನ್ಸುತ್ತೆ? ಈಗ ನಮಗ್ ಬುರ್ಕಾದಲ್ಲಿ ಮುಜುಗರ ಆಗುತ್ತೆ ನಮಗೆ ಅಂತ ಅನ್ಕೊಳ್ಳೋ ವಿದ್ಯಾರ್ಥಿ? ಮುಜುಗರ ಎಂತ ಸರ್? ಮುಜುಗರ ಎಂತ ಸರ್? ಮುಜುಗರ ಆಗೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಇದ್ ಮಾಡಿರೋ ಡಿಸಿಷನ್ ಒಳ್ಳೇದು ಸರ್. ಒಳ್ಳೇದು,
ಬಹಳ ಒಳ್ಳೇದು, ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಮಗ್ ಬಹಳ ತುಂಬಾ ಸಂತೋಷ. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋದ್ ಒಳ್ಳೇದು, ನಮ್ಗಂತೂ ಅದಕ್ಕೆ ವಿರೋಧ ಇದೆ ಸರ್. ಧನ್ಯವಾದ ಮಲ್ಲಿಕಾರ್ಜುನ ಅವರು ಕರೆ ಮಾಡಿ ಮಾತನಾಡಿದಕ್ಕಾಗಿ. ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ವೀಕ್ಷಕರು ಕರೆ ಮಾಡಿ ಮಾತನಾಡ್ತಾ ಇದ್ರು. ಒಂದು ಅಭಿಪ್ರಾಯ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರ ಆಗುವಂಥದ್ದು, ಇಲ್ಲಿ ಧರ್ಮದ ವಿಚಾರ ಅಂತ ಬಂದಾಗಲೇ ಅದು ಸೂಕ್ಷ್ಮತೆಯನ್ನ ನಾವು ಅರಿತುಕೊಂಡು ಬಿಡಬೇಕಾಗುತ್ತೆ. ಅದು ವಿದ್ಯಾರ್ಥಿಗಳ ಮಟ್ಟದಲ್ಲೇ ಅಂತ ಬಂದ್ಬಿಟ್ಟಾಗ ಎಷ್ಟರ ಮಟ್ಟಿಗೆ ಎಷ್ಟು ಸೂಕ್ಷ್ಮವಾಗಿ ನಾವು ಅದನ್ನ ಹ್ಯಾಂಡಲ್ ಮಾಡ್ತೀವಿ ಅನ್ನುವಂಥದ್ದು, ಅದು ರಾಜಕೀಯ ವಿಚಾರಕ್ಕಾಗಿ ಆಗಿರಬಹುದು, ಯಾವುದೇ ವಿಚಾರಕ್ಕಾಗಿ ಆದರೂ ಆಗಿರಬಹುದು. ವ್ಯಾಸಂಗ ಮುಗಿದ ಮೇಲೆ ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ಅವಕಾಶ ಇರೋದಿಲ್ಲ, ಅದನ್ನ ಹೇಗೆ ಒಪ್ಕೊಳ್ತಾರ, ಇಲ್ಲೂ ಹಾಗೆ ಒಪ್ಕೊಳ್ಬೇಕು ಅನ್ನುವಂಥದ್ದು, ಆದ್ರೆ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆಗಿರೋದು. ವಿದ್ಯಾರ್ಥಿನಿ ಪತ್ರ ಬರೆದಿರೋದ್ರಿಂದ ಇವತ್ತು ಈ ಬಗ್ಗೆ ಚರ್ಚೆ ಮಾಡಿದಂಥದ್ದು, ವೀಕ್ಷಕರನ್ನ ಮಾತಾಡಿಸಿದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಕತ್ತಲವಲ್ಲ.